ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಬಿಡಿಗೇರ್. ಇವತ್ತೇನಪ್ಪ ಏನು ಹೇಳೋದಕ್ಕೆ ಕೊಟ್ಟಿದ್ದೀನಿ ಅಂದರೆ, ಇವತ್ತೇನು ಒಂದು ಸಂಧಾನ ಸಭೆಯನ್ನು ಕೂಡ ಏನೋ ಆರೋಗ್ಯ ಸೌಧದಲ್ಲಿ ಕರೆದಿದ್ರು. ಅಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 4:30 ವರೆಗೂ ಏನೇನು ವಿಚಾರಗಳು ಚರ್ಚೆ ಆಯಿತು, ಅಲ್ಲಿ ಯಾವ ರೀತಿ ಸಂಧಾನಗಳಾದವು, ಯಾವ ರೀತಿ ಅಲ್ಲಿ ನಮ್ಮ ಸದಸ್ಯರುಗಳು ಕೂಡಿದ್ರು, ಅದೇ ರೀತಿ ನಮ್ಮ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು ಹಾಗೂ ಸರ್ವ ಸದಸ್ಯರುಗಳು ಅಲ್ಲಿ ನೆರೆದಿದ್ರು, ಅಲ್ಲಿ ಏನೇನಾಯಿತು, ಏನೇನು ನಡೀತು ಅನ್ನುವಂತ ಪಿನ್ ಟು ಪಿನ್ ಮಾಹಿತಿ, ಬೆಳಿಗ್ಗೆ 10:30 ಸಾಯಂಕಾಲ 4:00 ಕೂಡ ಏನೇನು ನಡೀತು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಮುಗಿಯುವವರೆಗೂ ನೋಡಿ. ಕೆಲವೊಂದು ಸದಸ್ಯರು ಬಂದಿದ್ದಾರೆ, 100-200 ಸದಸ್ಯರು ನಮ್ಮ 108 ನೌಕರ ಹಿತರಕ್ಷಣಾ ಸಂಘದಿಂದ ಬಂದಿದ್ರು. ಕೆಲವೊಂದು ಜನರು ಬರಕ್ಕೆ ಆಗಿರಲ್ಲ, ಕೆಲವೊಂದು ಜನ ಕರ್ತವ್ಯದಲ್ಲಿರ್ತಾರೆ, ಇನ್ನು ಕೆಲವೊಂದು ಜನ ತುಂಬ ದೂರದಿಂದ ಬರಕ್ಕೆ ಆಗಿರಲ್ಲ. ಅಲ್ಲಿ ಏನಾಯ್ತು ಏನಿಲ್ಲ ಅನ್ನುವಂತ ಸಂಪೂರ್ಣ ಮಾಹಿತಿ, ಪಿನ್ ಟು ಪಿನ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ. ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಎಲ್ಲ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ನಮಸ್ಕಾರ. ಹಸದವನಿಗೆ ಬಸದ ರಕ್ತ ಕುಡಿಯುದು ಗೊತ್ತಾ, ನೀವು ನಿಮ್ಮ ಕೈಲೆ ತರಿಸ್ಕೋಬೇಡ್ರಿ, ನಿಮಗೆ ಗೊತ್ತಾ. ಮೈಯ ಒಳಗ ಹರಿಯ. ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡುತ್ತಿರುವ ದೃಶ್ಯ ಬೇರೆ ಯಾರ್ದು ಅಲ್ಲ, ನಮ್ದೇ ಸ್ನೇಹಿತರೆ. ನಮ್ಮವರೇ ಆದಂತಹ 108 ಆರೋಗ್ಯ ಕವಚ ಹಿತರಕ್ಷಣಾ ಸಂಘದ ಹುಲಿಗಳು, ಸದಸ್ಯರು, ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು ಹಾಗೂ ಇನ್ನೂ ಹಲವಾರು ಪದಾಧಿಕಾರಿಗಳು ಇಲ್ಲಿದ್ದಾರೆ. ಏನು ಇವತ್ತು ನಮ್ಮ ಒಂದು ನೌಕರರ ಸಮಸ್ಯೆಗಳ ಕುರಿತು ಏನು ಸಂಧಾನ ಇತ್ತು, ಆ ಸಂಧಾನಕ್ಕೆ ಏನು ಕರೆದಿದ್ರು ನಮ್ಮ ರಾಜ್ಯ ಹಿತರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಧರ್ ಅವರು ಹಾಗೂ ಉಪಾಧ್ಯಕ್ಷರಾದಂತಹ ಪರಮಶಿವಯ್ಯ ಅವರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುನೀಲ್ ಅವರು ಮತ್ತು ಮಲ್ಲಿಕಣ್ಣ ಅವರು ಹಾಗೂ ಖಜಾಂಚಿ ಆದಂತಹ ಶ್ರೀಧರ್ ಮೂರ್ತಿ ಅವರು ಕೂಡ ಒಳಗಡೆ ಸಂಧಾನದಲ್ಲಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಹೊರಗಡೆ ಬರಬಹುದು. ಇಲ್ಲಿ ಒಳಗಡೆ 5-5 ಜನನ ಮಾತ್ರ ಬಿಟ್ಟಿದ್ದಾರೆ, ಇನ್ನೇನು ಇರೋರನ್ನ ಮಾತ್ರ ಸಂಧಾನಕ್ಕೆ ಕರೆದಿದ್ದಾರೆ. ಆ ಮಾತುಕತೆ ಇನ್ನೇನು ಮುಗಿಯುತ್ತೆ, ಇನ್ನೇನು ಆಯುಕ್ತರು ಬಂದು ಎಲ್ಲ ಮೀಡಿಯಾದವ್ರಿಗೆ ಯಾವ ರೀತಿ ಏನಾಯ್ತು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ನಮ್ಮ ಹುಲಿಗಳು, ಎಲ್ಲ ರಾಜ್ಯ ಪದಾಧಿಕಾರಿಗಳು ಇಲ್ಲಿ ವೇಟಿಂಗ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನಮ್ಮ ಕಮಿಷನರ್ ಅವರು ಬಂದು ತಮಗೆಲ್ಲ ಏನಾಯ್ತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿವರಣೆಯಾಗಿ ಏನು ಮೀಡಿಯಾ ಒಂದು ಹೇಳ್ತಾರೆ. ಇನ್ನೇನು ಬಂದ್ರು ಅನ್ಸಂತೆ, ಬಂದ್ರು ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡಿ ಸ್ನೇಹಿತರೆ. ಧನ್ಯವಾದಗಳು. ಅದ್ರ ಬಗ್ಗೆ ಸೂಚನೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ಸೊ ಮೊದಲನೇ ವಿಷಯ ಆಫ್ ಕೋರ್ಸ್ ಬಂದು ಈ ಸ್ಯಾಲರಿ, ಪ್ರಮುಖವಾಗಿ ನಾವು ಸ್ಯಾಲರಿ ಮತ್ತೆ ವೆಚ್ಚಗಳು ಏನಾದ್ರೆ ಬರೋದು ಬಾಕಿ ಇದ್ರೆ ಅದನ್ನು ನಾವು ಇವತ್ತು ನಾಳೆ ಕೂತ್ಕೊಂಡು ಆ ಅಮೌಂಟ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಸ್ಪೆಸಿಫಿಕ್ ಆಗಿ ವೇತನಗೋಸ್ಕರ ನಾವು ಅವರಿಗೆ ಸೂಚನೆ ಕೊಡ್ತೀವಿ ಬಿಡುಗಡೆ ಮಾಡಕ್ಕೆ. ಅಧಿಕ ಅನುದಾನ ಏನಾದ್ರೆ ನಮ್ಮಿಂದ ಹೋಗ್ಬೇಕಂದ್ರೆ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ರು. ಒಂದು ವಾರದ ಒಳಗೆ ಇದನ್ನು ನಾವು ಸೆಟಲ್ ಮಾಡಿ ಕೊಡ್ತೀವಿ. ಅದರವರೆಗೆ ಯಾರು ಸಿಬ್ಬಂದಿನೂ ರಜೆಗೆ ಹೋಗಬಾರ್ದು ಅಥವಾ ಯಾವುದೇ ತರದ ಒಂದು ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿದ್ವಿ ಅವರು. ಸೊ ಅದಕ್ಕೆ ನನ್ನ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ಕೂಡ ಎರಡು ಸಂಘಟನೆಗಳು ಕೂಡ ಒಪ್ಕೊಂಡಿದ್ದಾರೆ ಇದಕ್ಕೆ, ಇದನ್ನು ಕೂಡ ನಾವು ಫಾಲೋ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಬಂದು ಒಂದು 15% ಸ್ಯಾಲ್ರಿಯಲ್ಲಿ ಹೈಕ್ ಕೊಡಬೇಕು ಅಂತ ಹಿಂದೆ ನಿರ್ಣಯ ಆಗಿತ್ತು. ಆ ನಿರ್ಣಯ ಕೂಡ ಚಾಲನೆಗೆ ಬಂದಿರಲಿಲ್ಲ, ಅದಕ್ಕೆ ಎಫೆಕ್ಟ್ ಕೊಟ್ಟಿರಲಿಲ್ಲ. ಅದನ್ನು ಕೂಡ ಫೈಲ್ ಮೂಲಕ ಈಗ ನನಗೆ ತೊಗೊಂಡು ಬಂದು ಅದಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಕೊಡೋಣ ಅಂತ ಹೇಳಿದ್ವಿ. ಬಹುಶಃ ಸೋಮವಾರ ಮಂಗಳವಾರದ ಒಳಗೆ ಆ ಒಂದು ಆದೇಶವನ್ನು ಕೂಡ ಅವ್ರು ಹೊರಡಿಸ್ತೀವಿ. ಅದು ಮುಂದಿನ ದಿನಗಳಲ್ಲಿ ಅವರಿಗೆ August 2022 ಈ 15% ಹೈಕ್ ಕೂಡ ಅವ್ರಿಗೆ ಬರೋದಿಲ್ಲ. ಇದರ ಜೊತೆಗೆ ಹಿಂದೆ 474 ಎಂಪ್ಲಾಯೀಸ್ ಅನ್ನು ಮುಷ್ಕರ ಮಾಡಿರುವಂತಹ ಸಿಬ್ಬಂದಿಗಳನ್ನು ಮುಷ್ಕರ ಮಾಡಿದ್ರು ಅಂತ ಹೇಳಿ ಒಂದು ಕಾರಣಕ್ಕೆ ಸಂಸ್ಥೆ ಅವರು ತೆಗೆದಿದ್ರು. ತದನಂತರ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ನಿರ್ಣಯ ತಗೊಂಡು ಎಲ್ಲರಿಗೂ ವಾಪಸ್ ತಗೋಬೇಕು ಅಂತ ಒಂದು ನಿರ್ದೇಶನವನ್ನು ಕೂಡ ಜೀವಿಕೆ ಸಂಸ್ಥೆ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಬಹುತೇಕ ಅವರು ವಾಪಸ್ ಸಿಬ್ಬಂದಿಗಳು ಇನ್ನೂ ಕೂಡ ಅವರು ವಾಪಸ್ ತೆಗೆದುಕೊಂಡಿಲ್ಲ. ಅವರನ್ನು ಕೂಡ ತೆಗೆದುಕೊಳ್ಬೇಕು ಅಂತ ಒಂದು ರಿಮೈಂಡರ್ ಲೆಟರ್ ನನ್ನಿಂದ ಅವರಿಗೆ
ನೀಡ್ತಾ ಇದ್ದೀವಿ ನಾವು. ಮತ್ತೆ ಆ 130 ಕೂಡ ನಾವು ವೆರಿಫೈ ಮಾಡ್ಕೊಂಡಿದ್ದೀವಿ, ಅವ್ರ ಮೇಲೆ ಯಾವುದೇ ಒಂದು ಪೊಲೀಸ್ ಕೇಸ್ ಇರಬಾರ್ದು. ಮತ್ತೆ ಡಿ ಎಚ್ ಓಸ್ ಹಿಂದೆ ಕೂಡ ಪಟ್ಟಿಯಲ್ಲಿ ಸೈನ್ ಮಾಡಿ ಕೊಟ್ಟಿದ್ದಾರೆ, ಸೊ ಅವ್ರಿಗೂ ತಗೊಳ್ಳಿ. ಅವ್ರ ಜೊತೆಗೆ ಇ ಎಂ ಟಿಸ್ ಇದ್ರೆ ಮಾತ್ರ ಇವರಿಗೆ ತಗೊಳಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಡ್ರೈವರ್ ತಗೊಂಡ್ರೆ ಅನುಕೂಲ ಆಗಲ್ಲ. ಇ ಎಂ ಟಿ ಟೀಮ್ ಕೂಡ ಇದ್ರೆ ನಾವು ತಗೋಬಹುದು ಅಂತ ಹೇಳಿರೋ ಕಾರಣಕ್ಕೆ ಇ ಎಂ ಟಿಗೆ ತಕ್ಕಂತೆ ಏನು ಮಿನಿಮಮ್ ವೇಜಸ್ ಕೊಡೋದಿದೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ನಾವು ನೀವು ತಗೊಂಡ್ರೆ ನಾವು ಅನುದಾನ ಅದಕ್ಕೆ ಕೂಡ ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ರು. ಇಷ್ಟು 3 ಪ್ರಮುಖ ಬೇಡಿಕೆಗಳಿತ್ತು. ಇದ್ರ ಜೊತೆಗೆ ಸಿಬ್ಬಂದಿಗಳು ಆಂಬ್ಯುಲೆನ್ಸ್ ಅಲ್ಲಿ ಅಲ್ಲಲ್ಲಿ ಹೋದಾಗ ರೆಸ್ಟ್ ರೂಮ್ ಫೆಸಿಲಿಟಿ ಇಲ್ಲ, ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದು ಸಲಹೆ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಕಡೆಯಿಂದ ಆರೋಗ್ಯ ಇಲಾಖೆಯ ಆಸ್ಪತ್ರೆಗಳು, ಪಿ ಎಚ್ ಸಿಗಳು ಎಲ್ಲಿ ಬೇಕಾದರೆ ಅವರು ನಮ್ಮ ಫೆಸಿಲಿಟೀಸ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಯಾಕಂದ್ರೆ ತುರ್ತು ಸಂದರ್ಭದಲ್ಲಿ ಅವರು ಇಂಥ ಕೆಲಸಗಳು ಮಾಡ್ತಾ ಇರುವಾಗ ನಮ್ಮ ಇಲಾಖೆಯಿಂದ ಈ ಒಂದು ಸೇವೆಯನ್ನು ಅವ್ರನ್ನ ಒದಗಿಸ್ತಾ ಇದ್ದೀವಿ. ಅದಕ್ಕೆ ಸೂಚನೆಯನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ಸ್, ಡಿ ಎಚ್ ಎಸ್, ಮೆಡಿಕಲ್ ಆಫೀಸರ್ಸ್ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಇಶ್ಯೂ ಮಾಡ್ತೀವಿ. ಸೊ ಅವ್ರಿಗೆ ನಾವು ಹೇಳಿದ್ವಿ ಇನ್ ಮುಂದೆ ಇಂಥ ಸಮಸ್ಯೆಗಳಿದ್ರೆ ನೇರವಾಗಿ ನೀವು ಲೇಬರ್ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇದೆ, ನಮ್ಮ ಹತ್ರ ಫಸ್ಟ್ ನೀವು ಬಂದು ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸಿ. ಅವಶ್ಯಕತೆ ಇದ್ರೆ ತಿಂಗಳಿಗೊಮ್ಮೆ ಕೂಡ ಇಂಥ ಸಮಯಗಳು, ಇಂಥ ವಿಷಯಗಳು ಏನಿದೆ ನಮ್ಮ ಡಿ ಎಂ ಆರ್ ಇದೆ ಅವ್ರ ಹಂತದಲ್ಲಿ ಅಥವಾ ನನ್ನ ಹಂತದಲ್ಲಿ ಸಭೆಗಳು ಮಾಡಿ ಇದನ್ನು ಬಗೆಹರಿಸೋಣ. ಅನಾವಶ್ಯಕವಾಗಿ ಮಾಧ್ಯಮದಲ್ಲಿ ಈ ವಿಷಯಗಳು ಪ್ರಸ್ತಾಪ ಆಗೋದು ಸೂಕ್ತ ಇಲ್ಲ ಅಂತ ನಾನು ಕೂಡ ಮನವಿ ಮಾಡ್ಕೊಂಡಿದ್ದೀನಿ ಅವರಿಗೆ. ಅದನ್ನು ಸರ್, ಈಗ ಜೀವಿಕ ಕಂಪನಿಯವರು ಏನ್ ಹೇಳಿದ್ರು ಸಂಬಳ ಕೊಡದೆ ಇದಕ್ಕೆ ಏನ್ ಕಾರಣ ಹೇಳಿದ್ರು? ಸರ್ಕಾರದ ದುಡ್ಡು ಬಿಡುಗಡೆ ಆಗಿದೆ. ಅವ್ರು ಹೇಳುದು ಈವರೆಗೂ ನಾವು ಸಂಬಳಕ್ಕಿಷ್ಟು ಮತ್ತೆ ಫ್ಯೂಯಲ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್, ಕನ್ಸ್ಯೂಮರ್ ಇಷ್ಟು ಅಂತ ನಾವು ನಿಗದಿ ಮಾಡಿ ಕೊಟ್ಟಿರಲಿಲ್ಲ. ನಾವು ಒಂದು ಲಂಪ್ ಸಮ್ ಆಗಿ ಒಂದು ಆಂಬ್ಯುಲೆನ್ಸ್ಗೆ ಏನು ಅಗ್ರಿಮೆಂಟ್ ಅಲ್ಲಿ ನಿಗದಿ ಆಗಿತ್ತು ಅದನ್ನು ಒಟ್ಟಾಗಿ ಅವ್ರು ಕೊಡ್ತಾ ಇದ್ವಿ. ಸೊ ನಾನು ಕೂಡ ಕೆಲವೊಂದು ರೆಕಾರ್ಡ್ಸ್ ನೋಡ್ತಾ ಇದ್ದೆ, ಅಲ್ಲಿ ಮಿನಿಮಮ್ ವೇಜಸ್ ಪ್ರಕಾರ ಹೋಗಿಲ್ಲ. ಸೊ ಅದನ್ನು ಕೂಡ ಅವ್ರು ಒಪ್ತಾರೆ. ಸೊ ಅಟ್ಲೀಸ್ಟ್ ಆ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಅವರು ಲೇಬರ್ ಡಿಪಾರ್ಟ್ಮೆಂಟ್, ಲೇಬರ್ ಇಲಾಖೆ ಕೂಡ ಅವರು ಮನವಿ, ಅವರು ತಮ್ಮ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಯಾಕೆ ಮಿನಿಮಮ್ ವೇಜಸ್ ಅವ್ರು ಕೊಟ್ಟಿಲ್ಲ ಅಂತ. ನಾವು ಆರೋಗ್ಯ ಇಲಾಖೆಯಲ್ಲಿ ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗ್ತೀವಿ. ಸೊ ಅದ್ರ ಬಗ್ಗೆ ಕೂಡ ಸಪ್ರೇಟ್ ಆಗಿ ನಾನು ಚೆಕ್ ಮಾಡಿಸ್ತೀನಿ. ಆದ್ರೆ ಈ ಆಗಸ್ಟ್ ಇಂದ ಮುಂದೆ ಹೋಗ್ತಾ ನಾವು ಯಾವುದೇ ತರದ ಒಂದು ವೈಲೇಷನ್ ಇದರಲ್ಲಿ ಇರಬಾರ್ದು ಅಂತ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಅವ್ರಿಗೆ ನೀಡಿದೆ. ಸರ್, ಈಗ ಮಾಧ್ಯಮದವರಿಗೆ ಕೆಲವು ಇದಾಗ್ತಿದೆ ಸರ್, ಯಾಕಂದ್ರೆ ಇಲ್ಲಿ 2 ಸಂಘಟನೆ ಇದೆ. ಒಂದು ಸಂಘಟನೆ ಬಂದ್ ಕರೀತಾರೆ, ಒಂದು ಸಂಘಟನೆ ಇಲ್ಲ ಅಂತಂದ್ರೆ ನೀವು ಯಾವ್ದನ್ನ ಪರಿಗಣಿಸಬೇಕು? ನಾವು ವಿಶ್ವಾಸ ತೆಗೆದುಕೊಂಡಿದ್ವಿ. ಯಾಕಂದ್ರೆ ಯಾವ ಸಂಘಟನೆ ಮೇನ್ ಇದಾರೆ, ಇದು ಇದಾರೆ, ಅದು ನಾವು ನಿರ್ಣಯ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಇಲಾಖೆ ಇದೆ, ಅಲ್ಲಿ ಅವರು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಬಹುಶಃ ಯಾರು ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಆ ಮಾಹಿತಿಯನ್ನು ಕೂಡ ತೆಗೆದುಕೊಡ್ತೀವಿ. ಬಟ್ ಇವತ್ತು ಆ ವಿಷಯ ನಾವು ಪ್ರಸ್ತಾಪ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಎಲ್ಲ ಸಿಬ್ಬಂದಿನೂ ಒಂದೇ, ನಮಗೆ ಯಾರು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಈ ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿಗೆ ತೊಂದರೆ ಆಗಬಾರ್ದು, ಆ ಉದ್ದೇಶದಿಂದ ಇವತ್ತು ಸಭೆಯನ್ನು ಮಾಡಿದ್ದೀವಿ. ಖಂಡಿತವಾಗಿ ನಾವು ಅದ್ರೊಳಗೆ ಈ ವಿಷಯವನ್ನು ಬಗೆಹರಿಸ್ತೀವಿ ಮತ್ತೆ ಅವ್ರಿಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೀವಿ. ಇಲ್ಲ, ಈ ಅನುದಾನ ಎಲ್ಲ ಸರ್ಕಾರ ಕಮಿಷನರ್ ಆಫೀಸ್ ಕೊಟ್ಟಿರ್ತಾರೆ. ನಾವು ವಾಹನಗಳು ಎಷ್ಟು ಓಡಿದೆ, GPS ಟ್ರ್ಯಾಕಿಂಗ್ ನೋಡಿ, ತದನಂತರ ಎಷ್ಟು ಎಂಪ್ಲಾಯೀಸ್ ಆಕ್ಚುಲಿ ಆ ತಿಂಗಳಲ್ಲಿ ಕೆಲಸ ಮಾಡಿದ್ದಾರೆ ಇದೆಲ್ಲ ನೋಡಿಕೊಂಡು ನಾವು ಸಂಸ್ಥೆಗೆ ಬಿಡುಗಡೆ ಮಾಡ್ತೀವಿ, ತದನಂತರ ಸಂಸ್ಥೆ ಅದನ್ನು ಎಂಪ್ಲಾಯೀಸ್ಗೆ ಬಿಡುಗಡೆ ಮಾಡ್ತದೆ. ಸರ್, ಗವರ್ಮೆಂಟ್ ಆರ್ಡರ್ ಪ್ರಕಾರ 5 ವರ್ಷಕ್ಕೆ ಮುಂದೆ ಒಂದು ಸರ್ವಿಸ್ ಪ್ರೊವೈಡರ್ ಆಯ್ಕೆ ಮಾಡಲಿಕ್ಕೆ ಟೆಂಡರ್ ಈಗಾಗಲೇ ಫ್ಲೋಟ್ ಆಗಿದೆ. ಟೆಂಡರ್ ಅಲ್ಲಿ ಪ್ರೀ ಬಿಲ್ಡ್ ಮೀಟಿಂಗ್ ಅಂತ ಹೊಸ ಆಪರೇಟರ್ಸ್ ಬಂದು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಟೆಂಡರ್ ಡಾಕ್ಯುಮೆಂಟ್ಗಳಲ್ಲಿ ಏನೇನು ಮಾರ್ಪಾಡುಗಳಾಗಬೇಕು ಅದ್ರ ಬಗ್ಗೆ ತಮ್ಮ ಮನವಿಗಳನ್ನು ಕೊಟ್ಟಿದ್ದಾರೆ. ಆ ಸಭೆ ಕೂಡ ಇವತ್ತು ಆಗ್ತಾ ಇದೆ. ಯಾವ ತರ ಅದನ್ನು ನಾವು ಮಾರ್ಪಾಡು ಮಾಡಬೇಕಾ ಇಲ್ವಾ, ಅದು ಒರಿಜಿನಲ್ ಕಂಡೀಷನ್ಸ್ ಇಡಬೇಕಾ, ಇದನ್ನೆಲ್ಲ ಸಮಗ್ರವಾಗಿ ಪರಿಶೀಲಿಸಿ ಡೈರೆಕ್ಟರ್ ಹಂತದಲ್ಲಿ ಒಂದು ಸಮಿತಿ ಇದೆ. ಎಂಪ್ಲಾಯೀಸ್ ಕೂಡ ತಮ್ಮ ಬೇಡಿಕೆ ನೀಡಿದ್ದಾರೆ. ಈ ಒಂದು ಹೊಸ ಟೆಂಡರ್ ಅಲ್ಲಿ ಅವ್ರಿಗೆ ಕೆಲವೊಂದು ಮಾರ್ಪಾಡುಗಳು ಏನಾಗಬೇಕು, ಸಿಬ್ಬಂದಿಗಳ ಪರವಾಗಿ ಏನಾಗಬೇಕು, ಆ ಮನವಿ ಕೂಡ ಇವತ್ತು ನನಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಸಮಗ್ರವಾಗಿ ಎಕ್ಸಾಮಿನ್ ಮಾಡಿ ಅಂತ ಡೈರೆಕ್ಟರ್ ಕಮಿಟಿಗೆ ಸೂಚನೆ ನೀಡಿದ್ದೀನಿ. ಇದೆಲ್ಲ ನಾವು ಕಂಪೈಲ್ ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ.
ಎಷ್ಟು ಸಿಬ್ಬಂದಿ ಬಿಡುತ್ತಾರೆ, ಎಷ್ಟು ಖರ್ಚು ಬರುತ್ತೆ, ಅದ್ರ ಸರ್ಕಾರ ಬಿಡುಗಡೆ ಎಷ್ಟು ಸಿಬ್ಬಂದಿ ಎಷ್ಟು ಖರ್ಚು ಬರುತ್ತೆ? ಸರ್ಕಾರ ಬಿಡುಗಡೆ ಮಾಡಿದ್ರೆ ಎಂಪ್ಲಾಯ್ಸ್ ಗೊತ್ತಿದ್ರೆ ಅವ್ರು ಸೈಕ್ ಮಾಡ್ತಿರ್ಲಿಲ್ಲ, ಸೈಕ್ ಮಾಡಕ್ಕೆ ಆಗ್ತಾರೆ ಇಲ್ಲ, ಇಲ್ಲ ಅದೆಲ್ಲ ತಪ್ಪು ಮಾಹಿತಿ ಇದೆ. ಅದು ಸರ್ಕಾರ ಪರವಾಗಿ ನಮಗೆ ಸರ್ ಹೇಳಿದ್ರು ದುಡ್ಡು ರಿಲೀಸ್ ಆಗಿದೆ ಅಂತ, ನೀವ್ ಆ ದುಡ್ಡನ್ನ ಏನ್ ಮಾಡಿದ್ರಿ ಸರ್? ಅಲ್ಲ ಆ ದುಡ್ಡು ಸರ್ಗೂ ಲೆಕ್ಕ ಕೊಟ್ಟಿದೀವಿ, ನಮ್ಮ ಎಂಪ್ಲಾಯ್ಸ್ಗೂ ಲೆಕ್ಕ ಕೊಟ್ಟಿದೀವಿ. ಮಾಡ್ಬೇಕು ನಾವೆಲ್ಲ ಡೀಟೇಲ್ಸ್ ಕೊಟ್ಟಿದೀವಿ ಅವ್ರಿಗೆ, ಅವ್ರಿಗೆ ಸರಿಯಾಗಿದೆ ಆದ್ಯತೆ ಮೇಲೆ ನಾವು ಮ್ಯಾನೇಜ್ ಮಾಡಬೇಕಾಗಿತ್ತು. ಆದ್ಯತೆ ಮೇಲೆ ಅವರಿಗೆ ಫಸ್ಟ್ ಪೇ ಮಾಡ್ತೀವಿ. ಇವಾಗ ಸರ್ ಪ್ರೊಸೆಸ್ ಮಾಡಿದ್ದಾರೆ ಫಂಡ್ಸ್, ಇದು ಮೇಬಿ ಇನ್ನೊಂದು ವಾರದೊಳಗೆ ಬರುತ್ತೆ. ಬಂದ ತಕ್ಷಣ ಫಸ್ಟ್ ಮಿನಿಮಮ್ ವೇಜಸ್ ಅದನ್ನು ಸರ್ ಒಪ್ಕೊಂಡಿದ್ದಾರೆ, ಅದನ್ನು ಎಲ್ಲಾನು ನಾವು ಕೊಟ್ಬಿಟ್ಟಿದ್ದೀವಿ. ಅದನ್ನ ಎಲ್ಲ ಆಂಬುಲೆನ್ಸ್ ಒಪೆಕ್ಸ್ ಒಪೆಕ್ಸ್ ಕಾಸ್ಟ್ ಅಂತ ಕರಿತೀವಿ. ಎಲ್ಲ ಆಂಬುಲೆನ್ಸ್ ಅಂದ್ರೆ ಫ್ಯೂಲಿಗೆ, ಸ್ಯಾಲರಿಗೆ, ಕನ್ಸ್ಯೂಮರ್ ಗುಡ್ಸ್ ಗೆ, ಮತ್ತೆ ಸ್ಯಾಚುರಿ ಪೇಮೆಂಟ್ ಪಿ ಎಫ್ ಇ ಎಸ್ ಐ, ಆಮೇಲೆ ಎಂಪ್ಲಾಯೀಸ್ ಇನ್ಸೂರೆನ್ಸ್, ಗಾಡಿಗಳು ಇನ್ಸೂರೆನ್ಸ್, ಮತ್ತೆ ನಮ್ಮ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್. ಸೊ ಅದಕ್ಕೆಲ್ಲ ಖರ್ಚಾಗಿದೆ. ಅದಕ್ಕೆ ನಾವು ಎಲ್ಲ ಗೌರ್ಮೆಂಟ್ ಕಮಿಷನರ್ ಸರ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ. ನೀವು ಹೇಳಿದ್ರು ಒಂದು ರೆಗ್ಯುಲರ್ ಆಗಿ ಒಂದು ಏಳ್ನೂರು ಗಾಡಿಯಲ್ಲಿ ದಿನಕ್ಕೆ ಒಂದು 15-20 ರಿಪೇರಿ ಇದ್ದೇ ಇರುತ್ತೆ. ಅದನ್ನು ನೀವು ಹೇಳ್ತಾ ಇರ್ಬೋದು. ಅದು ನಿಮ್ ಮುಂದೆ ಎಲ್ಲ ಸರ್ ಗೈಡೆನ್ಸ್ ಅಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಸರ್ ಹೇಳಿದಾಗೆ ಎಲ್ಲ ಆಗುತ್ತೆ. ಸರ್ ಒನ್ ಸಿಬ್ಬಂದಿ ತುಂಬಾ ಕೀಳಾಗಿ ನಡೆಸ್ಕೊಳ್ತೀರಿ, ಜೊತೆಗೆ 10 ತಿಂಗಳಿಗೆ ಒಂದೊಂದ್ಸರಿ ಟ್ರೈನಿಂಗ್ ಕೊಟ್ಟು ದುಡ್ಡು ಬಿಡ್ತೀರಿ ಅಂತ ಹೇಳ್ತಾರೆ. ನೀವು ಸರ್ಕಾರ ದುಡ್ಡನ್ನು ಲೂಟಿ ಮಾಡ್ತೀರಿ ಅಂತ ನಿಮ್ಮ 108 ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಗೊಂದಲ ಉಂಟಾಯಿತು. ಏನಪ್ಪ ಅಂತಂದರೆ, ಮೀಡಿಯಾದವರು ಪಲಾವ್ ಚಂದ್ರ ಜೊತೆ ಮಾತಾಡಬೇಕು ಅಥವಾ ರಾಜ್ಯ ಉಪಾಧ್ಯಕ್ಷರಾದಂಥ ಪರಮಶಿವಯ್ಯವ್ರ ಜೊತೆ ಮಾತಾಡಬೇಕು ಅನ್ನುವಂಥ ಸ್ವಲ್ಪ ಗೊಂದಲ ಆಯಿತು. ಆದರೂ ಕೂಡ ಪಲಾವ್ ಅವರು ಮಾತಾಡಿದ ಮೇಲೆ ಪರಮಶಿವಯ್ಯವ್ರು ಮಾತಾಡಿದ್ದಾರೆ. ನೋಡಿ, ಸ್ವಲ್ಪ ಇಲ್ಲಿ ಆಸೆ ನೋಡಿ ನಿಮಗೆ ಮೀಡಿಯಾದ ಕಾರಣ. ಧನ್ಯವಾದಗಳು. ನಾವು ಸರ್ಕಾರದ ಮಟ್ಟದಲ್ಲಿ ನಮಗೆ 2 ತಿಂಗಳು ವೇತನ ಆಗಿರ್ಲಿಲ್ಲ ಅಂತ ಹೇಳಿ ಮನವಿಗಳನ್ನ ಕೊಟ್ಟಿದ್ವಿ. ಮಾನ್ಯ ಆರೋಗ್ಯ ಸಚಿವರಿಗೆ ನಾವು ಭೇಟಿಯಾಗಿ ನಿನ್ನೆ 4 ಗಂಟೆಗೆ ನಮ್ಮನ್ನ ಆರೋಗ್ಯ ಸಚಿವರು ಭೇಟಿ ಮಾಡಿದಾಗ ನಮಗೆ ಏನೇನು ಸಮಸ್ಯೆ ಇದಾವೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ವಿ. ನಾಲ್ಕು ಕೂಡಲೇ ನಮ್ಮ ಕಮಿಷನರ್ ಸಾಹೇಬರಿಗೆ ತಿಳಿಸಿ ಸಭೆಯನ್ನ ಮಾಡುವಂತ ಹೇಳಿದ್ರು. ಇವತ್ತು ಸಭೆ ಮಾಡಿದ್ರು. ಪ್ರಮುಖ 4 ಬೇಡಿಕೆಗಳನ್ನ ನಮ್ಮ ಸೋಮವಾರ ಸೋಮವಾರದಲ್ಲಿ ನಮ್ಗೆ ಆರ್ಡರ್ ಕಾಪಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾರದೊಳಗಡೆ ಕಾಯ್ತೀವಿ ನಾವು. ಒಂದು ವಾರದೊಳಗಡೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಸುತ್ತದೆ. ಆದ್ರಿಂದ ನಾವು ಕರ್ನಾಟಕದ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊತಾ ಇದೀವಿ. ಯಾವುದೇ ರೀತಿಯಾದ ಮುಷ್ಕರ ಆಗಲಿ, ಸೇವೆಯನ್ನು ಸ್ಥಗಿತಗೊಳಿಸೋದಾಗ್ಲಿ ನಾವು ಮಾಡ್ತಾ ಇಲ್ಲ, ಮುಂದೆ ಮಾಡಲ್ಲ. Ah!
ನಾವು ಮಾಧ್ಯಮದಲ್ಲಿ ಜೀವಿಕ ಸಮಸ್ಯೆ ವೇತನ ಕೊಟ್ಟಿಲ್ಲ ಅಂತಂದು ನಾವು ವೈಯಕ್ತಿಕವಾಗಿ ರಜೆ ತಗಂತೀವಿ ಅಂತಂದು ಇವತ್ತು ಸರ್ಕಾರದ ಗಮನ ತರ್ತಕ್ಕಂತ ಕೆಲಸ ಮಾಡಿದ್ವಿ. ಇವತ್ತು ಆಯುಕ್ತರು ನಮ್ಮನ್ನ ಕರೆಸಿ ಒಂದು ಸಭೆ ನಡೆಸಿದ್ರು. ಅವತ್ತು ಇದರಲ್ಲಿ ಜೀವಿಕೆ ಇಎಂಆರ್ ಸಹ ಇದ್ರು ಮತ್ತೆ ಆಯುಕ್ತರು ಸಹ ಇದ್ರು. ನಾವು ಸಂಘಟನೆ ವತಿಯಿಂದ ಇದ್ವಿ. ಅದರಲ್ಲಿ ಅವರು ಜೀವಿಕೆ ಸಂಸ್ಥೆಯವರು ನಾವು ದುಡ್ಡು ಬೇರೆ ಬಳಸಿದೀವಿ ಅಂತಕ್ಕಂಥದ್ದನ್ನ ಅವರು ಉದಾಹರಣೆ ಕೊಟ್ಟರು. ಅವಾಗ ಸರ್ಕಾರದ ಆಯುಕ್ತರು ಹೇಳಿದ್ರು ನೀವು ಇದಕ್ಕೆ ಬಳಸಬಾರ್ದಿತ್ತು, ನೀವು ಸಿಬ್ಬಂದಿ ವ್ಯರ್ಥ ಕೊಡಲೇಬೇಕಾಗಿತ್ತು, ನಾವು ಅನುದಾನ ಬಿಡುಗಡೆ ಮಾಡಿದ್ವಿ ಆದ್ರೆ ನೀವು ಕೊಡಲಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ತದನಂತರ ಆರೆ ಆಯುಕ್ತರು ನಮಗೆ ಮುಂದಿನ ದಿನಗಳಲ್ಲಿ ಈ ತರ ಗೊಂದಲ ಆಗಬಾರ್ದು, ಸ್ಯಾಲ್ರಿಗೆ ಸಪ್ರೇಟ್ ಆಗಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು, ಮತ್ತೆ ನಿಮ್ಗೆ ಏನ್ ಮೇಂಟೆನೆನ್ಸ್ ಇದೆ ಅದಕ್ಕೆ ಸಪ್ರೇಟ್ ಆಗಿ ಬಿಡಿಸಕ್ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ಮಾಡಿ ಅಂತದ್ದು ಅವರ DD ಆಫೀಸರ್ ತಿಳಿಸಿದ್ದಾರೆ. ಆಮೇಲೆ ಏನು ಹೊರಗುಳಿದಿರ್ತಕ್ಕಂಥ ಸಿಬ್ಬಂದಿ ಬಹುದಿನದ ಬೇಡಿಕೆ ಇತ್ತು ನಮಗೆ, ಸುಮಾರು 130-150 ಜನ ಹೊರಗುಳಿದ ಸಿಬ್ಬಂದಿ ಬೇಡಿಕೆ ಇತ್ತು. ಅದನ್ನು ಸಹ ನಾನು ಹೈದರಾಬಾದಿಗೆ ಮಾತಾಡಿ ಅವ್ರನ್ನೆಲ್ಲರೂ ತಗೋಣಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದರೆ, ಇನ್ನೊಂದು ವಾರದೊಳಗೆ ಇವೆಲ್ಲ ಒಂದು ಸುಖಾಂತ್ಯ ಕಾಣುತ್ತೆ ಅಂತಕ್ಕಂಥದ್ದು ಮಾತನ್ನು ಇವತ್ತು ಹೇಳಿದರೆ ನಾವು ಸ್ವಾಗತ ಮಾಡ್ತೀವಿ. ಧನ್ಯವಾದ. ವಿಳಂಬ ಆಗಿತ್ತು, ಮತ್ತೆ ಏನು ಹೊರಗುಳಿದ ಸಿಬ್ಬಂದಿ ಒಂದು 130-140 ಜನ ಹೊರಗುಳಿದಿದ್ರು, ಅವ್ರನ್ನು ತಗಲಿಕ್ಕೆ ಮತ್ತೆ ವೇತನದಲ್ಲಿ ಏನು ತಾರತಮ್ಯ ಆಗಿ ಮಿನಿಮಮ್ ಅಡ್ಜಸ್ಟ್ ಮಾಡ್ಬೇಕು ಅದನ್ನು ಸಮೇತ ಒಂದು ವಾರದೊಳಗೆ ಬಗೆಹರಿಸ್ಕೊಡ್ತಂತ ಭರವಸೆ ನೀಡಿದ್ದಾರೆ ಆಯುಕ್ತರು. ಈ ಎಲ್ಲ ಒಂದಕ್ಕೆ ಏನು ಸ್ಯಾಲ್ರಿ ಯಾಕೆ ಡಿಲೇ ಆಗ್ತದೆ ಅನ್ನೋದು ಎಲ್ಲದಕ್ಕೂ ಅವರು ವಿವರಣೆ ತಗೊಂಡು ಅದಕ್ಕೇನು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡೋಕೆ ಅದನ್ನು ಇನ್ನೊಂದು ವಾರದೊಳಗೆ ಬಿಡುಗಡೆ ಮಾಡಿಬಿಟ್ಟು ಏನು ಆಗಸ್ಟ್ ತಿಂಗಳಿಂದಲೇ ನಮಗೆ ಕನಿಷ್ಠ ವೇತನ ಜಾರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅಂತ ನಮ್ಮ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ಸರ್ಕಾರದ ಮೇಲೆ ನಮ್ಮ ಸಂಪೂರ್ಣ ನಂಬಿಕೆ ಇದೆ. ಈ ಒಂದು ನಮ್ಮ ಬೇಡಿಕೆಗಳನ್ನ ವಾರದೊಳಗೆ ಬಗೆಹರಿತು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ದೀವಿ, ಅದು ಬಗೆಹರಿತದೆ. ಹಂಗಾಗಿ ಏನು ಇವತ್ತು 4-5 ದಿನದಿಂದ ಮಾಧ್ಯಮದಲ್ಲಿ ನಾವು ಇವತ್ತೇನು ನಮ್ಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ವಿಚಾರ ಮಾಡಿಸಿದ್ರು, ಆ ಸಮಸ್ಯೆಗಳಲ್ಲಿ ಇವತ್ತು ಅಂತ್ಯ ಆಡಿದ್ದಾರೆ. ಆರೋಗ್ಯ ಸಚಿವರ ನಿರ್ದೇಶನದ ಮೇರೆಗೆ ಕಮಿಷನರ್ ಸರ್ ಅವರು ಇವೆಲ್ಲ ಸಮಸ್ಯೆಗಳು ಬಗೆಹರಿಸಿಕೊಡ್ಲಿಕ್ಕೆ ಒಂದು ವಾರ ಗಡು ತಂದಿರೋ, ಒಂದು ವಾರದೊಳಗೆ ಎಲ್ಲ ಸಮಸ್ಯೆ ಬಗೆಹರಿಸ್ತವೆ. ಈ ಸೇವೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಇಲ್ಲದಂಗೆ ನಾವು ಕಾರ್ಯನಿರ್ವಹಿಸಕ್ಕೆ ಸಿದ್ಧರಾಗಿದೆ. ಸಮಸ್ಯೆಗಳದ್ದು ಅದರಲ್ಲಿ ಅವರು ಹೇಳಿದ್ರು ಇದನ್ನ ಬಹಳ ಸಮಸ್ಯೆಗಳನ್ನ ಇನ್ನೊಂದ್ಸತಿ ಬೇಕಾದ್ರೆ ನಾವು ಸಭೆ ಮಾಡೋಣ, ತಿಂಗಳ ಸಭೆ ಮಾಡೋಣ, ನಿಮ್ಮ ಸಿಬ್ಬಂದಿಗಳ ಒಳಿತಿಗೆ ನಮ್ಮ ಸರ್ಕಾರ ಸದಾ ಸಿದ್ಧ ಐತಿ. ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಂದು ಮುಖ್ಯ ಬೇಡಿಕೆಗಳು ಏನು ಅದರ ಬಗ್ಗೆ ಕನ್ಸಲ್ಟೇಷನ್ ಮಾಡೋಣ, ಇಲ್ಲಾಂದ್ರೆ ಎಲ್ಲ ಗೊಂದಲ ಆಗಿ ಯಾವ್ದೋ ಇನ್ನೊಂದು ಯಾವ್ದೋ ಈಡೇರಿಸಿ ಯಾವ್ದೋ ಒಬ್ಬನ ಸಸ್ಪೆಂಡ್ ಮಾಡಿದ್ದು ಎನ್ಕ್ವೈರಿ ಕರೆದ್ರೆ ತೆಗೆದ್ರೆ ಅದಕ್ಕೆ ಸರಿ ಮಾಡ್ತಾರೆ, ಇವನ್ನೆಲ್ಲ ಬಿಡ್ತಾರೆ ಅಂತಕ್ಕಂಥ ವಿಚಾರವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪ್ರಮುಖವಾಗಿ 4 ಬೇಡಿಕೆಗಳನ್ನ ಇಟ್ಟಿವಿ. ಏನು ಸಂಬಳ ಆಗಿಲ್ಲ, 2 ತಿಂಗಳು 10 ದಿವಸದ್ದು ಆ ಸಂಬಳ ಆಗಲೇಬೇಕು. ಮತ್ತೆ ಯಾರು 674 ಜನ ಹೊರಗಿದ್ದು ಒಳಗೆ ಬಂದ್ರು ಅವರೆಲ್ಲ ಬೇರೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಅವರಿಗೆ ಹೊಸ ID ಕೊಟ್ಟಿದ್ರೆ ಕಡಿಮೆ ವೇತನ ಕೊಟ್ಟಾರೆ. ನಾವು ಅದನ್ನ ಅವರಿಗೆ ಏನು ಸೀನಿಯರಿಟಿ ಕನ್ಸಿಡರ್ ಮಾಡ್ಬೇಕು ಅಂತಕ್ಕಂಥದ್ದು ಇವತ್ತು ನಾವು ಮನವಿ ಮಾಡಿದೀವಿ. ಅದನ್ನು ಮಾಡಿಕೊಡಕ್ಕೆ ನಾವು ಅವಕಾಶ ಮಾಡ್ತೀವಿ ಅಂತಂದು ಹೇಳಿದ್ರು. ಯಾಕಂದ್ರೆ ಇವರು ಆಲ್ರೆಡಿ ಇದೇ ಇದ್ರಲ್ಲಿ ಕೆಲಸ ಮಾಡೋದ್ರಿಂದ ಅವ್ರ ಹಳೆ ಡೇಟ್ ಆಫ್ ಜಾಯ್ನಿಂಗ್ ಗೆ ಕೊಡ್ತಕ್ಕಂಥದ್ದು ಮತ್ತೆ ಅವರಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಸಹ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಸಂಬಳ ಈ ವಾರದಲ್ಲೇ ಬಿಡುಗಡೆ ಮಾಡಿ ಇನ್ನೊಂದು 8-10 ದಿವಸದಲ್ಲಿ ನಿಮ್ ಕೈ ಸೇರ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಸಹ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾರು ರಜೆ ತಗೊಳ್ಳೋದು ಬೇಡ. ಮತ್ತೆ ಸರ್ಕಾರದ್ದೇನು ಕುಂದು ಕೊರತೆ ಐತೆ ಅದನ್ನ ಗಮನ ತಂದ್ವಿ. ಏನು ಜೀವಿಕ ಸಮಸ್ಯೆ, ಟೈರ್ ಇಲ್ಲದೆ, ಗ್ಯಾರೇಜ್ ಇಲ್ಲದೆ, ಈ ಸಮಸ್ಯೆಗಳಿಗೆ ಗಾಡಿ ನಿಂತವು, ಅದಕ್ಕೆ ನಾವು ಜವಾಬ್ದಾರಲ್ಲ. ಅದಕ್ಕೆ ಸರ್ಕಾರಕ್ಕೆ ಗಮನ ತಂದ್ವಿ, ಅವರು ಅದನ್ನ ಜೀವಿಕೆಗೆ ನಿರ್ದೇಶನ ಕೊಟ್ಟಿದ್ರು ಆ ತರ ಮಾಡಬಾರ್ದು, ನೀವು ಕಂಟಿನ್ಯೂ ಮಾಡ್ರಿ ಅಂತ. ಮತ್ತೆ ಹೊರಗಿರ್ತಕ್ಕಂಥ ಸಿಬ್ಬಂದಿ ತಗೊಳ್ಳೇಬೇಕು ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ. ಅದಕ್ಕೆ ಅವ್ರ ಸಂಸ್ಥೆಯವ್ರು ಹೇಳಿದ್ರು ನಾವು ಪೈಲಟ್ನ ತಗಂತೀವಿ, EMT ಕೊರತೆ ಇದೆ, EMTನು ಬೇಕು ನಮಗೆ, ಇಬ್ಬರು ಇದ್ರೆ ಮಾತ್ರ ನಾವು ಗಾಡಿ ಚಾಲನೆ ಮಾಡಕ್ ಸಾಧ್ಯ ಅಂತಂದು ಅಂತಕ್ಕಂಥ ಮಾತು ಹೇಳಿದಾಗ ನಾವು ಅವಾಗ ಅವ್ರಿಗೆ ಹೇಳಿದ್ವಿ ಇಲ್ಲ ಸರ್, EMTಗಳು ಸಹ ಸಾಕಷ್ಟು ಜನ ಬರಕ್ಕೆ ರೆಡಿ ಇದಾರೆ, ಯಾರು ಕೆಲಸ ಬಿಟ್ಟಿರ್ತಕ್ಕಂಥ ಅವ್ರನ್ನು ತಗೊಳ್ರಿ. ಆಮೇಲೆ ಈಗಾಗಲೇ ಪೈಲಟ್ಗಳು ರಿಲೀವರ್ಗಳು ಕಡಿಮೆ ಇದೆ, ಕೊರತೆ ಇದೆ, ಹಾಗಾಗಿ ತಗೊಳ್ರಿ, ಯಾವುದೇ ಥರ ತೊಂದರೆ ಇಲ್ಲ ಅಂತ ಹೇಳಿದಿನಿ. ಆಯ್ತು, ನಾನು ಹೈದರಾಬಾದಿಗೆ ನಾನೇ ಮಾತಾಡಿ ಇವ್ರನ್ನೆಲ್ಲರನ್ನೂ ಯಾರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೊರತುಪಡಿಸಿ
ಪ್ರತಿಯೊಬ್ಬರನ್ನು ತಗನಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತಂದು ಸಹ ಒಂದು 5 ನಿಮಿಷ ಒಂದು ನಾವೇನು ಕ್ರಿಮಿನಲ್ ಮೊಕದ್ದಮೆ ಹೊರತುಪಡಿಸಿ ಇನ್ಯಾರಾದ್ರೆ ಅವ್ರನ್ನೆಲ್ಲರನ್ನೂ ಸಹ ತಗನಕ್ಕೆ ನಾನು ಆದೇಶ ಮಾಡ್ತೀನಿ. ಇದರಲ್ಲಿ ನಾವು ಸರ್ಕಾರ ಸಂಬಳ ಕೊಡೋ ಅವ್ರಿಗೂ ಕಂಪ್ನಿಯವ್ರಿಗೂ ಕೇಳಿದ್ರು ಸಂಬಳ ಕೊಡೋದು ಯಾರು ನಾವು, ನಿಮ್ಮ ಸಿಬ್ಬಂದಿ ತಗಂತ ಹೇಳ್ತಿರೋದು ಯಾರು ನಾವು, ನೀವು ತಗೊಳ್ರಿ ನಾವು ಸಂಬಳ ಕೊಡ್ತೀವಿ ನಾವು ಕೊಡಲ್ಲ ಅಂತ ಹೇಳಿಲ್ಲ ಅಂತಕ್ಕಂಥದ್ದು ನೇರವಾಗಿ ಅವ್ರ ನಿರ್ದೇಶನ ಕೊಟ್ಟಿದ್ರೆ ಅವ್ರು ಅದಕ್ಕೆ ಆಯ್ತು ಸರ್ ಅಂತಂದು ಅವರು ಒಪ್ಕೊಂಡಿದ್ದಾರೆ. ನೀವೆಲ್ಲವೂ ಅತಿ ಶೀಘ್ರದಲ್ಲೇ ಬಗೆಹರಿತಕ್ಕಂಥ ನಮಗೆ ಒಂದು ಮನೋಭಾವ ಇದೆ. ಆದರೆ ಈ ಸಂಸ್ಥೆನ ನಾವು ಆದಷ್ಟು ಸುಲಭವಾಗಿ ನಂಬತಕ್ಕಂಥ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಇಂಥ ಸಾವಿರಾರು ಮೀಟಿಂಗ್ಗಳಾಗಿದ್ವು, ಎಲ್ಲ ಸಚಿವರುಗಳು ಭರವಸೆ ಕೊಟ್ಟಿದ್ರು, ಅನೇಕ ಸಮಸ್ಯೆಗಳಾಗಿದ್ವು. ಹಂಗಂತ ನಾವು ಈಗೆಲ್ಲ ಆಗಿಬಿಡುತ್ತೆ ಅಂದು ನಾವು ಮೌನವಾಗಿ ಕುಂದ್ರಂಗೂ ಇಲ್ಲ. ಮುಂದೆ ಏನೇನು ಕೆಲಸ ಕಾರ್ಯಗಳು ಮಾಡ್ಬೇಕು ಅದನ್ನು ನಾವು ಸತತವಾಗಿ ಏನು ಲೀಡರ್ಗಳು ಅಂತಂದು ನಿಮ್ಮ ಪ್ರತಿನಿಧಿಗಳಾಗಿದ್ದೀವಿ, ನಾವೆಲ್ಲ ನಿಂತು ಕೆಲಸ ಮಾಡೋಕೆ ನಾವು ಬೆಂಗಳೂರಲ್ಲಿದ್ದು ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ವಿ. ಇಡೀ ರಾಜ್ಯದಾಗೆ ಪ್ರತಿಯೊಂದು ಸಿಬ್ಬಂದಿನೂ ಎಲ್ಲ ಥರದಲ್ಲೂ ನಮಗೆ ಸಹಕಾರ ಕೊಟ್ಟಿದ್ದೀವಿ. ನಮ್ಗೆ ಇವತ್ತು ಕರೆ ಕೊಟ್ಟಾಗ ಇವತ್ತು ಬಂದು ಸಹ ನೀವು ಮೀಟಿಂಗ್ ಮಾಡಿದ್ವಿ, ಅದ್ರ ಜೊತೆಗೆ ನಮಗೆ ಹಣದ ಸಹಕಾರನೂ ಬೇಕಾಗಿದೆ. ಹಾಗಾಗಿ ಈಗೇನು ನಾವು ಖಜಾಂಚಿಯಾಗಿ ಮಾಡಿದ್ವಿ, ಶ್ರೀಧರ ಮೂರ್ತಿ ಅವ್ರ ನಂಬರ್ ನಾವು ಇದರಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಮ್ಮ ಹಣ ನಾವು ಯಾರಿಗೂ ಯಾರಿಗೂ ನೀವು ಯಾರು ಬಲವಂತ ಮಾಡಬೇಡ್ರಿ, ಯಾರಿಗೂ ಬಲವಂತ ನೀವು ವೈಯಕ್ತಿಕವಾಗಿ ನಿಮಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮನೋಭಾವನೆ ಇದ್ರೆ ನಿಮ್ಮ ಸಿಬ್ಬಂದಿಗಳಿಗೆ ಹೇಳಿ ಇದಕ್ಕೆ ಫೋನ್ ಪೇ ಮಾಡಿಸ್ಬೋದು. ಇದನ್ನ ಸಪ್ರೇಟ್ ನಾವು ಅವ್ರ ಅಕೌಂಟ್ ಮಾಡಿಸಿದ್ವಿ. ಪ್ರತಿ ತಿಂಗಳು ನಾವು ಅವ್ರದ್ದು ಏನೇ ಖರ್ಚು ವೆಚ್ಚ ಇದ್ರು ನಾವು ನೇರವಾಗಿ ಸಿಬ್ಬಂದಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದೇದು ಮೊನ್ನೆ ದಾವಣಗೆರೆಯಲ್ಲಿ 5,000 ರೂಪಾಯಿ ಕಲೆಕ್ಟ್ ಆಗಿತ್ತು. ಆ 5,000 ರೂಪಾಯಿ ಕಲೆಕ್ಟ್ ಇಂದು ಇನ್ನೆರಡು ದಿವಸದಲ್ಲಿ ಏನಾಗಿದೆ, ಎಷ್ಟು ಖರ್ಚಾಯಿತು, ಯಾವ್ದು ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರು ಮಾಹಿತಿ ಕೊಡ್ತಾರೆ ಶ್ರೀಧರ ಮೂರ್ತಿ ಅವರು. ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ನಾನು ಕೆಲವೊಂದು ಜಿಲ್ಲೆಯಿಂದ ಹಣ ಕಲೆಕ್ಟ್ ಮಾಡಿದ್ದೆ, ಅದನ್ನು ನಾನು ಲೆಕ್ಕ ಕೊಡ್ತೀನಿ. ಅದರ ನಂತರ ಮತ್ತೆ ಯಾರು ಹಿತರಕ್ಷಣಾ ಸಂಘದ ಖಜಾಂಜಿ ಅವರಿಂದ ಆ ಖಜಾಂಜಿಗೆ ಸಹ ಮಂಜುನಾಥ್ ಪ್ರಸಾದ್ ಸರ್ಗೂ ಸ್ವಲ್ಪ ಅಮೌಂಟ್ ಬಂದಿತ್ತು, ಅವ್ರದ್ದು ಸಹ ಲೆಕ್ಕ ಕೊಡ್ತಕ್ಕಂಥದ್ದನ್ನ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ವಾಟ್ಸ್ ಅಲ್ಲ ಹೇಳ್ಬಿಡ್ತೀನಿ, ನಂಬರ್ ಹೇಳ್ಬಿಡ್ತೀನಿ. ಈ ಫೋರ್ ಅಲ್ಲ ಮುಂದೆ 99 80 ವಾಟ್ಸಪ್ ಅಲ್ಲಿ ಮಾಡಿ 99 482 1 ಉದ್ದೇಶ ಇಷ್ಟೇ. ನೀವು ಕಷ್ಟ ಇದೀರಿ ಅಂತ ಗೊತ್ತು, ಯಾರಿಗೂ ನಾವು ಬಲವಂತ ಮಾಡಲ್ಲ. ಇವತ್ತು ನಾವು ಏನೇ ಒಂದು ಕೆಲಸ ಮಾಡ್ಬೇಕು, ಏನೇ ಕಾರ್ಯಕ್ರಮ ಮಾಡ್ಬೇಕು, ಇವತ್ತು ಬೆಂಗಳೂರಲ್ಲಿ ಇದ್ದು ಇನ್ನು ಇದನ್ನ ಮುಂದಿನ ದಿನಗಳಲ್ಲಿ ಪ್ರೊಸೆಸ್ ಮಾಡ್ಬೇಕು, ಸೋಮವಾರ ದಿನ ಪ್ರೊಸೀಡಿಂಗ್ ಇಸ್ಕೋಬೇಕು, ಅದಕ್ಕೆ ಮುಂದಿನ ಏನೇನು ಕೆಲಸ ಮಾಡ್ಬೇಕು ಅದಕ್ಕೆ ನಾವು ಕೆಲವೊಂದು ಈಗ ನೀವೆಲ್ಲರೂ ಬರೋಕ್ಕಾಗಲ್ಲ. ನಾವೇನು ಮುಖಂಡರು ಅಂತ ಅನ್ಕ ನೀವು ಆಯ್ಕೆ ಮಾಡಿದ್ರಿ, ನಮ್ಮನ್ನೆಲ್ಲ ನಮ್ಮೇಲೆ ನಂಬಿಕೆ ಇಟ್ಟು ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ. ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಟೆಂಡರಲ್ಲಿ ಇರ್ತಕ್ಕಂಥ ಲೋಪದೋಷ ತೆಗಿಲೇಬೇಕು ಅಂತ ಹೇಳಿದ್ವಿ. ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಒಪ್ಪಿದೆ, ಇದಂತೂ ಸಂತೋಷ ಪಡೋಂಥ ವಿಚಾರ, ಸಂಪೂರ್ಣವಾಗಿ ಸರ್ಕಾರ ಒಪ್ಪಿದೆ. ಒಂದು ಮಾತ್ರ ಅವರು ಯೋಚನೆ ಮಾಡಿದರೆ ಏನಂದ್ರೆ, ಈ DMLT ಅವ್ರು ಯಾರು ಬೈಕ್ ಆಂಬುಲೆನ್ಸ್ ಅಲ್ಲಿ ಇದ್ದಾರೆ, ಅವರೊಂದು 60 ಜನನ ಮಾತ್ರ ಅವರಿಗೆ ನಾವು ಇಂಜೆಕ್ಷನ್ ಕೊಡ್ತಕ್ಕಂಥದ್ದ ನಾವು ಮಾಡೋಕ್ಕಾಗಲ್ಲ, ಅದು ಸರ್ಕಾರಕ್ಕೆ ನಾವು ವಿರುದ್ಧ ಮಾಡಿದಂಗೆ ಆಗುತ್ತೆ. ಆದರೆ ನಾವು ಅವ್ರಿಗೆ ಹೇಳಿದ್ವಿ, ಸರ್ ಈಗಾಗಲೇ 10 ವರ್ಷ ಸೇವೆ ಸಲ್ಲಿಸಿದ್ರೆ ಅವ್ರಿಗೆ ಕಾರ್ಯನಿರ್ವಹಿಸಿದ್ರೆ ಆ ಸೀನಿಯರಿಟಿ ಬೇಸಿಸ್ ಮೇಲೆ ಇದೇ ಎಜುಕೇಶನ್ ಅನ್ಕೊಂಡು ಅವ್ರಿಗೆ ಕೊಡ್ಬೋದು ಸರ್ ಅಂತಕ್ಕಂಥದ್ದು ನಾನು ಮನವಿ ಮಾಡಿದೆ. ಆಗ ಅವರ ಆರೋಗ್ಯ ಸಚಿವರು ನಾವು ಚರ್ಚೆ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಲಸದಿಂದ ತೆಗೆಯಲ್ಲ, ಬೇರೆ ಏನಾದರೂ ಉದ್ಯೋಗ ಕೊಡ್ತಕ್ಕಂಥ ಆಲ್ಟರ್ನೇಟಿವ್ ಉದ್ಯೋಗ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆನ ಇವತ್ತು ಮಾನ್ಯ ಆಯುಕ್ತರು ಕೊಟ್ಟಿದ್ದಾರೆ. ಇನ್ನು ಮುಂದಿನದು ಇನ್ನೂ ಏನೇನು ಲೋಪದೋಷಗಳಿದಾವೆ ಪ್ರತಿಯೊಂದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ. ಇಲ್ಲಿ ಯಾರದೇ ಒಬ್ಬ ವ್ಯಕ್ತಿ ಮಾಡಕ್ ಸಾಧ್ಯನೇ ಇಲ್ಲ, ಇದು ಯಾವ ಒಬ್ಬ ವ್ಯಕ್ತಿ ಕೈಲೂ ಸಾಧ್ಯ ಇಲ್ಲ. ಇಲ್ಲಿ ಯಾರಿಗೆ ಕ್ರೆಡಿಟ್ ಬರಕ್ಕಿದ್ರು ಇಡೀ ಒನ್ನಟೆಟ್ ನೌಕರಿಗೆ ಬರಬೇಕು. ಯಾರು ಮಾಡಿದ್ರು ಎಲ್ಲ ನಮ್ಮ ಸಿಬ್ಬಂದಿ ಒಳಿತಿಗಾಗಿ ಮಾಡ್ತಿರೋದು ಎಲ್ಲರೂ. ಒಂದು ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂದ್ರೆ ಡೈರೆಕ್ಷನ್ ನಿಂದ ಹಿಡಿದು ಕ್ಯಾಮ್ರಾಮನ್ ಇಂದ ಹಿಡಿದು ಲೈಟ್ ಬಾಯ್ ಇಂದ ಹಿಡಿದು ಕಸ ಒಡೆಯಿಂದ ಹಿಡಿದು ಟೀ ಕೊಡೋದ್ರಿಂದ ಪ್ರತಿಯೊಬ್ಬರು ಇದ್ರೆ ಆ ಸಕ್ಸಸ್ ಆಕತಿ. ಆ ಸಕ್ಸಸ್ ಕಾಣ್ಬೇಕು ಅಂದ್ರೆ ಹೀರೋ ಯಾರೇ ಆಗಿರ್ಬೋದು, ಡೈರೆಕ್ಟರ್ ಬೇರೆ ಇರ್ತಾರೆ, ಲೈಟ್ ಬಾಯ್ ಬೇರೆ, ಇವು ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮೆಲ್ಲರ ಶಕ್ತಿಯಿಂದ ನಾವಿವತ್ತು ಇದೊಂದನ್ನ ಸಾಧನೆ ಮಾಡಿದೀವಿ ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಸಿಬ್ಬಂದಿಗೂ ಇದನ್ನ ಮನವರಿಕೆ ಮಾಡಿಕೊಡಿ, ಬಹಳ ಜಾಗರೂಕತೆಯಿಂದ ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಿಗೆ ಹೋಗ್ರಿ. ಯಾರು ಸುಮ್ಮನೆ ಹೆಂಗ ಬೇಕಂಗ್ ಗಾಡಿ ಹೊಡ್ಕಂತ ಆ ತರದ್ ಏನು ಮಾಡಕ್ ಹೋಗ್ಬಿಟ್ಟು ಆರಾಮಾಗಿ ಹೋಗಿ ಊರ್ ಸೇರಿ. ಏನು ನಿಮ್ಮ ಜಿಲ್ಲೆಯಲ್ಲಿ ಹೊರಗುಳಿದ ಸಿಬ್ಬಂದಿ EMTಗಳಾಗಿರ್ಬೋದು ಪೈಲಟ್ ಆಗಿರ್ಬೋದು ಅವ್ರು ಮರ್ತು ಬಿಡಿ, ನೀವು ನಮ್ಮ ಒಳ್ಳೇದಾಗದ ಮಾತ್ರ ಗಮನ ಕೊಡಿ. ವೈಯಕ್ತಿಕ ಬಿಟ್ಟಿದ್ರು ಕೊಡ್ರಿ, ಯಾಕಂದ್ರೆ ಈಗ ಅವಕಾಶ ಇದೆ, ಸೇರ್ಸಿ ವ್ಯವಸ್ಥೆ ಮಾಡೋಣ. ತಡಿ, ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ನಾವುಗಳು ಇವತ್ತಿನವರೆಗೂ ಹಾಳಾಗಿದ ಕಾರಣ ಒಂದೇ, ನಮ್ಮಲ್ಲಿ ವೈಮನಸ್ಸು ಜಗಳ, ಇದನ್ನ ಬಿಡ್ರಿ. ನಮ್ಮ ಜೊತೆ ವೈಯಕ್ತಿಕ ದ್ವೇಷ ಬೇಡ. ನಾನು ಎಲ್ಲಾ ಮೀಟಿಂಗ್ ಅಲ್ಲಿ ಹೇಳಿದೀನಿ,
ಆಮೇಲೆ ಈಗ ಏನು ಚಾಟಿಂಗ್ ನಡೀತೈತಿ, ಮೊನ್ನೆ ಏನ್ ಮೀಡಿಯಾದಲ್ಲಿ ನಾನು ಕೊಟ್ಬಿಟ್ಟೆ ಪರಮಶಿವ ಹೀರೋ ಪಲಾವು ವಿಲನ್ನು ಅವ್ನ ಬೂಟ್ ಹಾಕೋದು ಕ್ಯಾನ್ಸಲ್ ಆಗಿತ್ತು. 10ನೇ ತಾರೀಕು ತನಕ ರಜೆ ಇದ್ದಾರೆ ಮೇಡಮ್ ಅವರು, ಮೊನ್ನೆ ದಾವಣಗೆರೆಯಿಂದ ಸವಿತನ್ ಮತ್ತೆ ಅಲ್ಲಿರ್ತಕ್ಕಂತ ಪೈಲೆಟ್ ನ 10ನೇ ತಾರೀಕು ನಂತರ ಮೂಲ ದಾಖಲಾತಿರೋದೆಲ್ಲ ನಮ್ಗೆ ಇವತ್ತು ಕಮಿಷನರ್ ಅದನ್ನ ಒಂದ್ ನಿಮಿಷ ತಡಿ ಈಗ ಅದನ್ನ ಸ್ಟಾರ್ಟಿಂಗ್ ಸಂಘದ ವಿಚಾರ ಪ್ರಸ್ತಾಪ ಆಗಿದ್ದಲ್ಲಿ ಪ್ರಸ್ತಾಪ ಆದ ತಕ್ಷಣ ನಮ್ಮ ಏನು ಸಂಘಟನೆ ಕಡೆಯವರು ಅವ್ರ ಒರಿಜಿನಲ್ ಬೈಲ ಕಾಪಿ ಕೊಟ್ಟ ತಕ್ಷಣ ಕಮಿಷನರ್ ನೋಡಪ್ಪ ಅದೇನೈತೆ ನೀವು ಅಲ್ಲಿ ಕಾರ್ಮಿಕ ಕಾಯ್ದೆ ಬಗ್ಗೆ ಅವೆಲ್ಲ ಬೇಡ ಚರ್ಚೆ. ಈಗ ಸಿಬ್ಬಂದಿ ಪರವ ಬಂದಿದ್ರೆ ನನಗೆ ಆ ಸಂಘಟನೆ ಈ ಸಂಘಟನೆಯಿಂದಲ್ಲ ಮತ್ತೆ ಇವತ್ತು ಸಭೆಯನ್ನು ಸೂಚನೆ ಮಾಡ್ಕೊಟ್ಟಾರೆ. ಅದು ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ತಿಳ್ಕೊಂಡ್ರೆ ಏನು ಫೋಟೋಸ್ ಹಾಕಿ ಅವ್ರು ಏನಾರ ಗ್ರೂಪ್ ಅಲ್ಲಿ ಹಾಕಿರೋ ಒಂದಾಗಿ ಅಂತೇಳಿ ಯಾರಕ್ಕೂ ಚಾಟಿಂಗ್ ಮಾಡ್ಕೋಬಾರ ಅವ್ರು ಏನಾರು ಹಾಕೊಂಡ್ರು ಹುಚ್ಚರು ಹುಚ್ಚರ ಸುಮ್ಮನೆ ಇದ್ದ ಬೇಡ. ನಿಮ್ಗೆ ಸತ್ಯ ಅರ್ಥ ಮಾಡ್ಕೇಳ್ರಿ, ನಿಮ್ಮಿಂದ ಯಾರಾದ್ರೆ ನಿಮ್ ಜೊತೆ ಯಾರಾದ್ರೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ ಸುನಿಲ್ ಅಣ್ಣರ್ ಒಂದ್ ಎರಡು ಮಾತಾಡ್ತಾರೆ. ನೀನು ಬಾ, ಬಾ ನೀನು ಈಗ ಎಲ್ಲಾ ವಿಚಾರಗಳನ್ನು ಸಂಪೂರ್ಣವಾಗಿ ಈಗ ಪರಮಣ್ಣ ತಿಳಿಸ್ಕೊಟ್ಟಿದ್ದಾರೆ. ಇವ್ರದೊಂದ್ ಬಣ ಇವ್ರದೊಂದ್ ಬಣ ಅವೆಲ್ಲ ಏನಿಲ್ಲ. ನಾವು ಮುಕ್ತವಾಗಿ ಕಳೆದ ಬಾರಿನೂ ಹೇಳಿದ್ವಿ, ಒಂದಷ್ಟು ಆರೋಪಗಳನ್ನ ಪ್ರತ್ಯಾರೋಪಗಳನ್ನ ಅವ್ರು ಮಾಡ್ಕೊಂಡು ಓಡಾಡ್ತಾ ಇದ್ರು. ಕಾರಣ ಏನು ಅಂತಂದ್ರೆ ಕಳ್ಳ ನಾನು ಕಳ್ಳ ಅಂತ ಹೇಳುದಿಲ್ಲ, ಬೇರೆಯವ್ರ ಕಡೆಗೆ ಬೆಳ್ಕೋರ್ಸೋದು. ಹಂಗಾಗಿ ಆ ಕೆಲಸಗಳನ್ನ ಮಾಡಿದ್ರು ಅದ್ರ ಸಿಬ್ಬಂದಿಗಳು ಇದ್ದ ದೃಷ್ಟಿಯಿಂದ ನಮ್ಮ ನಮ್ಮ ಕೆಲವರ ಕಚ್ಚಾಟಕ್ಕೋಸ್ಕರ 3,000 ಜನ ಬಲಿ ಆಗೋದು ಬೇಡ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋದ ಅಂತ ಅನ್ನೋದು ನಮ್ಮೆಲ್ಲರದ್ದು ಭಾವನೆ ಇತ್ತು. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾರನ್ನು ಬನ್ನಿ ಅಂತಲೂ ನಾವೇನು ಒತ್ತಾಯ ಪೂರ್ವಕವಾಗಿ ಕರ್ಕೊಂಡ್ಬಂದು ಕೂರ್ಸಲ್ಲ, ಅಥವಾ ಬಂದವ್ರನ್ನ ನೀವು ಬರ್ಬೇಡ ಹೋಗಪ್ಪ ಅಂತ ತಳ್ಳಲ್ಲ, ಅಥವಾ ನೀವು ಬರ್ಲಿಲ್ಲ ಅಂತಂದ್ರೆ ನಿನಗೆ ಹಂಗ್ ಮಾಡಿಸ್ತೀವಿ ಹಿಂಗ್ ಮಾಡಿಸ್ತೀವಿ ಅಂತೇಳಿ ಬೆದರಿಕೆನೂ ಹಾಕಲ್ಲ. ಮುಕ್ತವಾಗಿ ನಿಮ್ಗೆ ಯಾವ್ದು ಬೇಕು ಒಳ್ಳೇದು ಕೆಟ್ಟದ್ದು ನೀವು ಡಿಸೈಡ್ ಮಾಡ್ಬೋದು. ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಇವತ್ತಿನ ಸಭೆಯಂತೂ ಏನು ಒಗ್ಗಟ್ಟಾಗಿ ಮುಂದಕ್ಕೆ ಹೋಗಿದ್ದೀವಿ, ಇವತ್ತಿನ ಸಭೆಯಂತೂ ಯಶಸ್ವಿ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ ನಾವು ಅನ್ಕೊಂಡಿರುವಂತಹ ಎಲ್ಲ ಕೆಲಸಗಳು ಆಗಿ ನಾವು ಖಂಡಿತ ಯಶಸ್ವಿ ಆಗ್ತೀವಿ ಅಂತ ಅನ್ನೋದು ಕೇಳೋದು ಇಷ್ಟಪಡ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ಹೋಗದ, ಯಾವುದೇ ಗೊಂದಲಗಳು ಮನಸ್ತಾಪಗಳು ಇಟ್ಕೊಳ್ಳೋದು ಬೇಡ. ನಮ್ಗಳಲ್ಲಂತೂ ಅದಿಲ್ಲ. ಯಾರಾದ್ರೂ ಈಗ ಕೆಲಸ ಮಾಡ್ಬೇಕು ಅಂತಂದ್ರೆ ಫೇಸ್ ಒಂದೇ ಇರ್ತದೆ, ಜೊತೆಗೆ ಸಪೋರ್ಟಿವ್ ಆಗಿ ಎಲ್ಲರೂ ಇರ್ತೀವಿ. ಈಗ ಅವರೊಬ್ರು ಮಾಡಿದ್ರು ಇವ್ರ್ಯಾರು ಹೋಗ್ಲಿಲ್ವಂತೆ, ಇವ್ರು ಮಾಡಿದ್ರಂತೆ ಅವ್ರ್ಯಾರು ಹೋಗ್ಲಿಲ್ವಂತೆ ಅವೆಲ್ಲ ಏನಿಲ್ಲ. ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಯಾವುದೇ ಗೊಂದಲ ಬೇಡ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋದ ಅಂತ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ಕೆಲವ್ರಿಗೆ ಬೇಜಾರಾಯ್ತ ನಾ ಹೇಳೋ ವಿಚಾರದಿಂದ ಹೇಳ್ರಿ. ಬೇಜಾರಾದ್ರೆ ಪರವಾಗಿಲ್ಲ, ಸಂಬಳ ಹಾಕದೆ ಹೋದ್ರು ಚಿಂತೆ ಇಲ್ಲ, ಹೊರಗಿರೋರ್ ತಗೊಳ್ಳಿ ಅಂತ ಕಂಡೀಷನ್ ಜೋರ್ ಮಾಡಿದೀವಿ. ದಯವಿಟ್ಟು ಆ ತರ ಆದಾಗ ಯಾರು ಬೇಜಾರ್ ತಿಳ್ಕೊಬೇಡಿ ನಮ್ ಮೇಲೆ. ಅದನ್ನೇ ಫಸ್ಟ್ ನಾವ್ ಹೇಳಿದ್ದೆ, ಅದು ನೋವಾಗಿರೋದ್ರಿಂದ ಸಂಬಳ ಹಾಕದಿರೋ ಚಿಂತೆ ಇಲ್ಲ, ಮೊದಲು ತಗೊಳ್ಳಿ ಅಂತ ಸ್ವಲ್ಪ ಜೋರ್ ಮಾಡಿದೀವಿ. ಹಾಗಾಗಿ ಏನಾರು ವ್ಯತ್ಯಾಸ ಆದ್ರೆ ತಾವ್ಯಾರು ಏನು ನಮ್ ಮೇಲೆ ಇದ್ ಮಾಡ್ಕೋಬೇಡಿ. ಮೊದಲು ಸಂಬಳ ಇನ್ನೆರಡು ತಿಂಗಳು ಲೇಟ್ ಆದ್ರೆ ಪರವಾಗಿಲ್ಲ, ಫಸ್ಟ್ ಒಳಗಡೆ ತಡ್ಕೊಳಕಾಗ್ದೆ ನಮ್ಗೆ ಅದನ್ನ ಕೇಳ್ಬಿಟ್ಟಿದೀವಿ. ದಯವಿಟ್ಟು ಅಂದ್ರೆ ಏನಾರು ವ್ಯತ್ಯಾಸ ಆದ್ರೆ ನೀವ್ ಏನು ಇದ್ ಮಾಡ್ಕೊಂಬೇಡಿ, ಆ ತರ ಏನು ಡಿಲೇ ಆಗಲ್ಲ, ಸಂಬಳನು ಹಾಕ್ತಾರೆ. ಮೊದಲು ಅವ್ರು ಹೊರಗಿರೋರು ಪಾಪ ಬರ್ಲಿ ಅಂತ ನಮ್ಗೆ ಬಹಳ ಕುತೂಹಲ ಅದೇ. ಅದರಲ್ಲಿ ಎರಡು ಮುಖ್ಯವಾಗಿ ಮಾತಾಡಿದ್ವಿ ನಾವೇನು, ಒಂದು ಸಂಬಳ ಲೇಟ್ ಆದ್ರೊಟ್ಟಿಗೆ ಫಸ್ಟ್ ಅವ್ರಿಗೆ ಇವತ್ತೆ ಆದೇಶ ಮಾಡಿ ಡ್ಯೂಟಿ ತಗೊಳಕ್ ಹೊರಗರನ್ನ ಅಂತ ಒಂದು. ಎರಡನೇದ್ ಏನ್ ಹೇಳಿದ್ವಿ, 6 ತಿಂಗಳು ಫ್ರೀಯಾಗಿ ಕೆಲಸ ಮಾಡ್ತೀವಿ ಸರ್ಕಾರ ನಡೆಸ್ಕೊಂಡು ಹೋಗ್ರಿ ಅಂತಕ್ಕಂತ ಮಾತು ಹೇಳಿದ್ವಿ. 6 ತಿಂಗಳು ಫ್ರೀಯಾಗಿ ನಾವು ಕೆಲಸ ಮಾಡ್ತೀವಿ, ಸಂಬಳನೇ ಬೇಡ, ಸರ್ಕಾರ ನಡೆಸೋದಾದ್ರೆ 6 ತಿಂಗಳು ನಾವು ಉಚಿತವಾಗಿ ಸೇವೆ ಸಲ್ಸಕ್ ಹೇಳಿದ್ವಿ, ನೀವು ಸರ್ಕಾರ ನಡೆಸೋದಾದ್ರೆ ಅಂತಕ್ಕಂತ ಮಾತು ಹೇಳಿದ್ವಿ. ಅವ್ರು ಸರ್ಕಾರ ನಾವು ನಡ್ಸಕ್ಕಾಗಲ್ಲಪ್ಪ ಅದು ಬೇರೆ ಲೆಕ್ಕ ಐತಿ ಅಂದ್ರು. ಆ ಬೇರೆ ಲೆಕ್ಕದ ಆಮೇಲೆ ನೋಡೋಣ, ಬಟ್ ನಾವಂತ ಅಲ್ಲಿ ಮಾತಾಡಿದೀವಿ. ಯಾಕಂದ್ರೆ ಅಲ್ಲಿ ಮಾತಾಡಿದ್ರೆ ಪ್ರತಿಯೊಂದು ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗ್ ಇದೆ, ವಿಡಿಯೋ ಇದೆ. ಅಲ್ಲ ಅಲ್ಲ ಹೇಳಿದ್ದು, ಅಲ್ಲಿ ಬೇರೆಯವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ನೀವು ಕೈ ಇದನ್ನ ತಲೆ ಕೆಡಿಸಿಂದು ರಾತ್ರಿ 12 ಗಂಟೆ ತನಕ ಮೆಸೇಜ್ ಕೂತ್ಕೊಬಿಡ್ರಿ. ದಯವಿಟ್ಟು 10 ವರೆಗೂ ಗುಂಡು ಮಕ್ಕಂಬಿಡ್ರಿ, ಆಮೇಲೆ ನಮ್ಮನ್ನು ನಿಗಡಿಸ್ತೀರಿ. ಅಣ್ಣರದು ಡ್ಯೂಟಿ ವಿಚಾರದ್ದು ಕೂಡ ಪ್ರಸ್ತಾಪ ಆಗಿದೆ ನಡ್ರಿ. ಅಣ್ಣರದು ಇವ್ರದ್ದು ಕೂಡ ಡ್ಯೂಟಿ ವಿಚಾರವಾಗಿ ಮಾನ್ಯ ಆಯುಕ್ತರ ಗಮನಕ್ಕೆ ತಂದಿದ್ದಾರೆ. ಆದಷ್ಟು ಯಾವುದೇ ಸಮಸ್ಯೆ ಇಲ್ಲ, ಯಾವ ಕಾರಣಕ್ಕೆ ಇವ್ರು ಡ್ಯೂಟಿಯಿಂದ ಹೊರ ಬಂದು ಅವ್ರು ಪರಿಶೀಲನೆ ಮಾಡಿ ಅದೇನ್ ಮಾಡ್ಬೇಕು ಅಂತ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ನಾವು ಫಾಲೋ ಅಪ್ ನಾವು ಮಾಡ್ತೇವೆ, ಅವ್ರಿಗೂ ಕೂಡ ಯಾವುದೇ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ಗಾಡಿ ಕಲ್ಲು ಹೊಡೆದಿದಾರ, ನಿಮ್ ಸಂಸ್ಥೆಗೆ ಏನಾದ್ರು ಧಕ್ಕೆ ಮಾಡಿದಾರ, ನಿಮ್ ಈ ತರದ ಏನು ಇಲ್ಲ ಅಂತ ಹೇಳದ್ಮೇಲೆ ಅಂತವ್ರು ಡ್ಯೂಟಿ ಕೊಡೋದಕ್ಕೆ ಏನು, ಅವ್ರ ಹಕ್ಕುಗಳನ್ನ ಕೇಳೋದು ಅವ್ರ ಧರ್ಮ. ನೀವು ಕೇಳ್ತಾರ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಮೀಡಿಯಾಗ ಹೋಗ್ತಾರೆ, ಎಲ್ಲಿ ಹೋಗ್ತಾರ, ಹಂಗಾಗಿ ಆ ತರದೆಲ್ಲ ಕಾರಣಗಳು ಇಟ್ಕೊಂಡು ತೆಗಿಯೋಂಗಿಲ್ಲ ಅಂತ ಹೇಳಿ ಅದನ್ನ ನಾನು ಕರೆದು ಮಾತಾಡ್ತೀನಿ ಅಂತ ಹೇಳಿದಾರೆ. ಅದು ಕ್ಲಿಯರ್ ಆಗುತ್ತೆ. ಬಿಟ್ಟು ಲೇಬರ್ ಕಾರ್ಮಿಕ ಕಾಯ್ದೆ ಐತೆ, ನಾವು ಆರೋಗ್ಯ ಇಲಾಖೆ ಇದೀವಿ, ಅದ್ಬಿಟ್ಟು ನೇರವಾಗಿ ಮಾಧ್ಯಮಕ್ಕೆ ಹೋಗ್ಬೇಡಿ, ಸುಮ್ನೆ ಗೊಂದಲ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಅವರು ನಮಗೆ
ಮುಂದಿನ ದಿನಗಳಲ್ಲಿ ಅದನ್ನ ಡಿಎಚ್ಒ ಲೆವೆಲ್ಗೆ ಗೊತ್ತಾಗಬೇಕಲ್ಲ. ಅವರು ಒಂದು ದಿನಕ್ಕೆ ಡೀಸೆಲ್ ಕಾಸ್ಟ್ 10 ಲಕ್ಷ ರೂಪಾಯಿಂದ 12 ಲಕ್ಷ ರೂಪಾಯಿ ಬೇಕಂತ ಅವ್ರಿಗೆ. ಆ ದುಡ್ಡನ್ನ ಅವ್ರು ಡೀಸೆಲ್ಗೆ ಗಾಡಿ ಮೇಂಟೆನೆನ್ಸ್ ಗೆ ಬಳಸ್ಕೊಂಡಿವಿ ಅಂತ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಏನ್ ಮಾಡಿದ್ರು, ಇವರು ಆಯುಕ್ತರು ಅದಕ್ಕೆ ಏನ್ ಗೈಡ್ಲೈನ್ಸ್ ಕೊಟ್ಟರು, ಡಿಡಿಎಂಆರ್ ಕೇಳಿದ್ರು, ನೀವು ಇವ್ರಿಗೆ ಅನುದಾನ ಯಾವ ರೀತಿ ಬಿಡುಗಡೆ ಮಾಡ್ತೀರಾ ಸರ್? ಒಂದು ಗಾಡಿಗೆ ನಾವು 1,98,000 ರೂಪಾಯಿ ನಾವು ಟೋಟಲ್ ಸ್ಯಾಲ್ರಿ ಮತ್ತೆ ಗಾಡಿ ಮೇಂಟೆನೆನ್ಸ್ ಡೀಸೆಲ್ ಮೆಡಿಕಲ್ ಎಕ್ವಿಪ್ಮೆಂಟ್ ಎಲ್ಲ ಸೇರ್ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಏನ್ ಸಜೆಷನ್ ಕೊಟ್ಟಾರೆ, ನಾನು ಸರ್ಗೆ ಆ ರೀತಿ ಮಾಡಬೇಡಿ. ಈಗ ಸ್ಯಾಲ್ರಿ ಪರ್ಟಿಕ್ಯುಲರ್ಗೆ 3,000 ಜನ ಇದಾರೆ, ಸ್ಯಾಲ್ರಿಗೆ ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅದನ್ನ ಸಪರೇಟ್ ಅನ್ನೋದನ್ನ ಬಿಡುಗಡೆ ಮಾಡಿ, ಅದನ್ನ ಆ ದುಡ್ಡು ಅದಕ್ಕೆ ಬಳಸ್ಕೊಂಡಂಗೆ ಜೀವಕ್ಕೆ ಇನ್ನು ಮೇಲೆ ಯಾವುದೇ ರೀತಿ ಆ ರೀತಿ ಇಷ್ಟು ದಿನ ಆಗಿರೋ ತೊಂದರೆಯನ್ನು ಮತ್ತೆ ಮರುಕಳಿಸಬಾರ್ದು. ನಾವು 2000 ಪದಾಧಿಕಾರರು ಸರ್, ಇವತ್ತಿನ ಸಮಸ್ಯೆ ಅಲ್ಲ, 2017 ನಮ್ಗೆ ಇದೇ ಸಮಸ್ಯೆ. 17 ಒಂದೇ ತಾರೀಕು ಕರೆಕ್ಟ್ 30 ಒಂದೇ ತಾರೀಕು ಸಂಬಳ ಆಗ ಸರ್, 17 ಇತ್ತಲಾಗೆ ನಮಗೆ ಟೈಮ್ ಟು ಟೈಮ್ ಸ್ಯಾಲ್ರಿ ಬರ್ತಿಲ್ಲ, 2-3 ತಿಂಗಳು ಡಿಲೇ ಆಗ್ತೈತೆ ಅಂತ ಹೇಳಿದಾಗ ಅವರು ಸಲಹೆ ಕೊಟ್ಟಿದ್ದಾರೆ, ಅದನ್ನ ತಿದ್ದುಪಡಿ ಮಾಡ್ಕೊ ಅಂತ ಹೇಳಿದ್ರೆ ಅದು ಮುಂದಿನ ದಿನಗಳು 1 ತಾರೀಕು ಪಕ್ಕ ನಮ್ಗೆ ಸ್ಯಾಲ್ರಿ ಆಗುತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಏನು ಜಿಲ್ಲಾ ಮಟ್ಟದಲ್ಲಿ ಸಭೆ ಮಾಡ್ಲಿಕ್ಕೂ ಹೇಳ್ತೀವಿ ಡಿಎಚ್ ಅವ್ರಿಗೆ. ಈಗ ಮತ್ತೆ ರೂಮಿಂದ ಮಾತಾಡಿದಾಗ ನಮ್ಮ ಲೇಡಿ ಸಿಬ್ಬಂದಿಗಳು ಎಲ್ಲ ಕಡೆ ನಿರ್ದೇಶನ ಕೊಡ್ತಾರೆ ರೂಮ್ಗೆ, ಮುಂದಿನ ದಿನಗಳಲ್ಲಿ ನಾವೇ ಉಳಿಸ್ಕೊಂಡು ಹೋಗ್ಬೇಕು. ಈಗ ಲೊಕೇಶನ್ ಅಂತ ಹೇಳಿದ್ರೆ ಅದೇನು ಕೊಟ್ಟಿರ್ತಾರೆ ನಮ್ಗೆ, ರೆಸ್ಟ್ ರೂಮ್ ನಾವು ಡ್ಯೂಟಿಗೆ ಇದ್ದಾಗ ನೀವು ಅನ್ನತ ವ್ಯಕ್ತಿಗಳನ್ನ ನಿಮ್ಮ ಫ್ರೆಂಡ್ ಸರ್ಕಲ್ ಅವ್ರನ್ನೆಲ್ಲ ಕೂರಿಸಿ ಅಲ್ಲಿ ಏನೋ ಒಂದು ಮಾಡೋದು ಅಂತವೆಲ್ಲ ಮಾಡಿ ಯಾರು ಒಂದು ವಿಡಿಯೋ ಮಾಡ್ಕೊಟ್ರು ಅಂತ ಹೇಳಿದ್ರು ಒಬ್ಬರು ಮಾಡೋದ್ರಿಂದ ಇಡೀ ರಾಜ್ಯ, ನಾವು ಸೋಮವಾರ ದಿನ ಇಡೀ ರಾಜ್ಯದ ಎಲ್ಲ ಆರೋಗ್ಯ ಹೆಲ್ತ್ ಯಾರು ಡಿಎಚ್ ಓಗು ಮತ್ತೆ ಸೂಪರಿಂಟೆಂಡೆಂಟ್ಗೂ ಕಮಿಷನರ್ ಕಡೆಯಿಂದ ಲೆಟರ್ ಹಾಕಿಸ್ತಾ ಇದೀವಿ. ಏನಂತ, ಪ್ರತಿ ಎಲ್ಲಿ ಆಂಬುಲೆನ್ಸ್ ಇದೆ ಅಲ್ಲಿ ರೂಮ್ ವ್ಯವಸ್ಥೆ ಮಾಡ್ಲೇಬೇಕು, ಮಹಿಳಾ ಸಿಬ್ಬಂದಿ ಇರ್ತಕ್ಕಂಥವ್ರಿಗೆ ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಆದೇಶ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಸಮಸ್ಯೆ ಅದಲ್ಲ ಅಂತಕ್ಕಂಥದ್ದು ಭರವಸೆ ಅವ್ರು ಕೊಟ್ಟದ್ರು. ಒಂದು ಆಗ್ಲೇ ಇರ್ತಕ್ಕಂಥದ್ದು ಒಂದು ಗೊಂದಲದಲ್ಲಿ ಏನಾಯ್ತು, ಯಾಕೆ ಸಂಬಳ ಇವ್ರಿಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಡ್ತೀನಿ ನಿಮ್ಗೆ ಸ್ಪಷ್ಟವಾಗಿ. ಡಿ ನಾರಾಯಣ್ ಸರ್ ಏನ್ ಮಾಡಿದ್ರು, 700 ಗಾಡಿಗೆ 1,89,000 ರೂಪಾಯಿ ಕೊಡ್ತಾರೆ ಒಂದು ಗಾಡಿಗೆ ಆಂಬುಲೆನ್ಸ್ಗೆ. 400 ಗಾಡಿ ಮಾತ್ರ ರನ್ ಆಗಿರೋದ್ರಿಂದ 400 ಗಾಡಿ ದುಡ್ಡು ಬಿಡುಗಡೆ ಮಾಡಿಬಿಟ್ಟು 9 ಕೋಟಿ ಕಟ್ ಮಾಡಿದ್ರು. ಆದ್ರೆ ಗಾಡಿ ನಿಂತದ್ದು ನಿಜ, ಸಿಬ್ಬಂದಿ ಸಂಬಳ ಕೊಡ್ಲೇಬೇಕು ಅವರು, ಸಿಬ್ಬಂದಿಗಳು ಕೆಲಸ ಮಾಡ್ಲೇ ಬಿಡ್ಲಿ ಕೊಡ್ಬೇಕು. ಅವಾಗ ಏನಾಯ್ತು, ಸಿಬ್ಬಂದಿ ಸಂಬಳ ಕೊಟ್ಟಾಗ ಇವ್ರು ಕಡಿಮೆ 9 ಕೋಟಿ ಕಟ್ ಮಾಡಿರೋದ್ರಿಂದ ಇವ್ರಿಗೆ ಹಣದ ಕೊರತೆ ಬಂತು. ಈ ಹಣದ ಕೊರತೆ ಬಂದಾಗ ಇವ್ರು ಹೇಳಿದ್ರು ಈ ತರ ಅಂತ ಆಯ್ತು ಮುಗಿಸ್. ಅದಕ್ಕೆ ಏನ್ ಹೇಳಿದ್ರು, ಈಗ ಆಯ್ತು ಇನ್ಮೇಲೆ ಈ ತರ ಮಾಡ್ಬೇಡ್ರಿ. ಈ ಡೀಸೆಲ್ ಗಾಡಿ 400 ಗಾಡಿ ಹೊಡೆದಂತ 400 ಗಾಡಿಗೆ ಅಷ್ಟೇ ಡೀಸೆಲ್ ಕೊಡ್ರಿ, 400 ಗಾಡಿಗೆ ಅಷ್ಟೇ ರಿಪೇರಿ ಮೇಂಟೆನೆನ್ಸ್ ಕೊಡ್ರಿ, 400 ಗಾಡಿ ಏನ್ ಬೇಕಾದ್ರೆ ಅಷ್ಟೇ ಕೊಡ್ರಿ. ಸಂಬಳ ಎಷ್ಟೇನಾದ್ರೆ ಅದನ್ನ ಸಪರೇಟ್ ಆಗಿ ನೀವು ಸಂಬಳ ಕೊಡ್ಬೇಕು. ಇನ್ಮೇಲೆ ಅದು ಮಿನಿಮಮ್ ವೇಜಸ್ ಇರ್ಲೇಬೇಕು. ಮಿನಿಮಮ್ ವೇಜಸ್ ಇಲ್ಲ ಅಂದ್ರೆ, ಮಿನಿಮಮ್ ವೇಜಸ್ ಇಲ್ಲ ಅಂದ್ರೆ ನಾವು ಜೈಲಿಗೆ ಹೋಗಕತ್ತಿ ಅಂತಕ್ಕಂಥದ್ದು ಅವರು ಸಂಪೂರ್ಣವಾಗಿ ಅವ್ರು ಕಮಿಷನರ್ ಒಪ್ಕೊಂಡಿದ್ದಾರೆ. ನಾವ್ ಹೇಳಲೇ ಬಿಡ್ಲಿ, ನೀವು ಕೊಡ್ಲೇಬೇಕು. ಹದಿನೈದು ಅಲ್ಲ ಟೋಟಲ್ ಸಂಬಳ ಹೈಕ್ ಆಗಿ 45% ಎಕ್ಸ್ಟ್ರಾ ಕೊಡ್ಬೇಕು ಅಂತ ಆದ್ರೆ ಅರಿಯರ್ಸ್ ಕೊಡಲ್ಲ. 45% ಈ ಸಂಬಳ ಎಕ್ಸ್ಟ್ರಾ ಮಾಡಿ ಹೆಚ್ಚುವರಿ ಮಾಡಿ ಕೊಡೋಕೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅರಿಯರ್ಸ್ ನಾವು ಕೊಡಕ್ಕಾಗಲ್ಲ. ಈಗ ಅರಿಯರ್ಸ್ ಇಂದ ಆಮೇಲೆ ಬೇಕಾದ್ರೆ ಚರ್ಚೆ ಮಾಡೋಣ. ಈಗೇನು ಹೆಚ್ಚುವರಿ ವೇತನ ಮಾಡ್ಬೇಕಿತ್ತಲ್ಲ, ಅದೇನು ಮೊನ್ನೆ ಅರಿಯರ್ಸ್ ಮಾಡಿದ್ರಲ್ಲ 3 ವರ್ಷದ್ದು, ಅದನ್ನ ಹೈಕ್ ಮಾಡಿ ಕೊಡ್ಲಿಲ್ಲ ಸಂಬಳ ನಿಮಗೆ. ಅದನ್ನ ಹೈಕ್ ಮಾಡ್ತಕ್ಕಂಥ ಕೆಲಸ ಒಂದು 60% 70% ಅಂದ್ರೆ ಈಗ 6,000 ರೂಪಾಯಿ ಎಕ್ಸ್ಟ್ರಾ ಸಂಬಳಪ್ಪ, 6,000 ರೂಪಾಯಿ ಎಕ್ಸ್ಟ್ರಾ ಸಂಬಳ ಕೊಡ್ತಕ್ಕಂಥದ್ದನ್ನ ಇಲ್ಲ ರೀ. ಅರಿಯರ್ಸ್ ಬರಲ್ಲ ಸಂಬಳ ಜಾಸ್ತಿ ಬರುತ್ತೆ. ಸ್ಯಾಲ್ರಿ 5,000 ರೂಪಾಯಿ ಜಾಸ್ತಿ ಆಗುತ್ತೆ, ಹೆಚ್ಚುವರಿ ವೇತನ ಆಡ್ ಆಗುತ್ತೆ. ಅರಿಯರ್ಸ್ ಬರಲ್ಲ, ಯಾವನ 2 ಲಕ್ಷ ಕೊಡ್ತಾರಂತೆ ಅರಿಯರ್ಸ್ ಇವೆಲ್ಲ ಇರ್ತಲ್ಲ, ಅದ್ಯಾವ ಇಲ್ಲ. ಆಯ್ತಾ, ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದಿನ ದಿನಗಳು ನೋಡ ನಮ್ ಕೈಲಿ ಏನಾಗುತ್ತೆ ಅದ್ರ ಬಗ್ಗೆ ನಾವು ಪ್ರಯತ್ನ ಪಡ್ತೀವಿ. 10 ವರ್ಷ ದುಡ್ದಿದ್ದೀನಿ ನಾನು, ಆ ಕಂಪ್ನಿಯವ್ರು ನನ್ ಬಿಟ್ಟು ಹೋದ್ಮೇಲೆ ನನಗೆ ಏನ್ ಕೊಟ್ಟು ಹೋಗ್ತಾರೆ ಅಲ್ಲ, ಅದನ್ನ ನಾವು ಮತ್ತೆ ಚರ್ಚೆ ಮಾಡ್ತೀವಿ. ಇವತ್ತು
ಬಹಳ ಇದ್ವು ಇಷ್ಟಿದ್ವು. ಅದ್ರಾಗ ಹೆಂಗ ಹೆಂಗ ನಮ್ಮ ಅದೃಷ್ಟಕ್ಕೆ ಅವರು ಅವರು ಒಂಚೂರು ಕಮ್ಮಿ ಇರುತ್ತೆ. ಇವತ್ತು ಯಾಕೆ ಮಾತಾಡಿದ್ರು ಗೊತ್ತಿಲ್ಲ, ಯಾಕೆ ಮಾತಾಡಿದ್ರಿ ಏನಂತ, ಏನ್ ನೀವೆಲ್ಲ ಹೊಡಿತೀರಿ ಅಂತ ಮಾತಾಡಿದ್ರಿ ಏನೋ ಗೊತ್ತಲ್ಲ. ಅವ್ರ ಬಾಯಾಗ ದೇವ್ರೇನ ಒಂದೇ ಎರಡ ಮಾತು ಆಡಿದ್ರು ಕಂಪ್ನಿ ವಿರುದ್ಧ. ಆಮೇಲೆ ಇನ್ನೊಂದು ಅವ್ರಿಗೆ ಜಾಸ್ತಿ ಮಾತಾಡಕ್ ಬಿಟ್ಲು ನಾನು, ಅವ್ರಿಗೆ ಬಿಟ್ಟೇ ಇಲ್ಲ. ನಾವು ಈಗ ಅವ್ರ ಮೇಲೆ ಸಿಬ್ಬಂದಿ ಮಾತಾಡಿದ್ರೆ ನಾವು ಮಾತಾಡಿದೀವಿ, ನಾನು ಇವ್ರನ್ನ ಯಾರನ್ನ ಕೊಟ್ಟಿದ್ದೀನಿ ಅದು ಕಾಕ್ರಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ಎರಡು ಮೂರು ಸಲ ಅದ್ರ ಲೆಕ್ಕದಲ್ಲಿ ಸಂಬಳ ತಕ್ಷಣ ಎಲ್ಲಾ ಜಿಲ್ಲೆಗೂ ಮಸ್ಟ್ ಅಂಡ್ ಶುಡ್ ಮೀಟಿಂಗ್ ಮಾಡ್ಬೇಕು. ಎಲ್ಲಾ ಜಿಲ್ಲೆಗೂ ಎಲ್ಲರೂ ಬರಕ್ಕಾಗಲ್ಲ, ಮೊದ್ಲೇ ಹೇಳ್ಬಿಡ್ತೀನಿ ಅಣ್ಣ, ನೀನ್ ಬರ್ಲೇಬೇಕು ಅಂತ ಕಡ್ಡಾಯ ಮಾಡಂಗಿಲ್ಲ. ನಾವ್ ಯಾರು ಇರ್ತೀವ, ನಮ್ ಯಾರು ನಾವು ನಮ್ ಕೈಲಿ ಬರಕ್ ಸಾಧ್ಯ ಅವ್ರು ಬರ್ತಕ್ಕಂತ ಕೆಲಸ ಮಾಡ್ತೀವಿ. ಹಠ ಮಾಡ್ಬೋದು, ಶ್ರೀಧರೇ ಬರ್ಬೇಕು, ಹನುಮಂತನೇ ಬರ್ಬೇಕು, ಪರಮೇಶ್ವರನೇ ಬರ್ಬೇಕು, ಇಲ್ಲಣ್ಣ ನೀವ್ ಬಂದ್ರೆ ಮೀಟಿಂಗ್ ಮಾಡ್ತೀವಿ. ಈ ತರದ ದಯವಿಟ್ಟು ಹೇಳಕೋಬೇಡ್ರಿ. ನೀವು ಯಾರು ನಾವ್ ಯಾರನ್ನ ಕೊಟ್ಟು ಕಳಿಸ್ತೀವಿ, ನೀವು ಮೀಟಿಂಗ್ ಇಟ್ಕೊಂಡಿರಿ ಅಂದ್ರೆ ನಮ್ಮ ರಾಜ್ಯ ಕಮಿಟಿಯಿಂದ ಸಂಪೂರ್ಣ ನಿಮಗೆ ಮಾಹಿತಿ ಕೊಡ್ತಕ್ಕಂಥದ್ದು ಸೂಟೇಬಲ್ ವ್ಯಕ್ತಿಯನ್ನು ನಾವು ಇಲ್ಲಿ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅತಿ ಹೆಚ್ಚಿನ ಸಂಖ್ಯೆ ಸರ್, ಧನ್ಯವಾದಗಳು ಎಲ್ಲರಿಗೂ. ಅದೆಲ್ಲ ರಗಿಸ್ತೀವಿ ಬಿಡ.